ಅವರ ಸ್ನೇಹಿತರು ಅವರ ಅಭಿಮಾನಿಗಳು ಸಾಕಷ್ಟು ಈಗಾಗಲೇ ಸಂಘ ಸಂಸ್ಥೆಗಳು ತಮ್ಮ ಹೆಸರನ್ನು ನೋಂದಾಯಿಸಿದ್ದಾರೆ ಈಗ ತಾನೇ ಬಂದಿರತಕ್ಕಂತ ಮತ್ತು ಹೆಸರು ನೋಂದಾಯಿಸತಕ್ಕಂತ ಯಾರಾದರೂ ನಮ್ಮ ಮಹನೀಯರಿದ್ದರೆ ಅವರು ನಮ್ಮ ಅವಿಪತ್ತಾರ ವಕೀಲರ ಹತ್ರ ಬಂದು ತಮ್ಮ ಹೆಸರನ್ನು ನೋಂದಾಯಿಸಬೇಕಾಗಿ ವಿನಂತಿ ಪ್ರಣತೆ ಇದೆ ಬತ್ತಿ ಇದೆ ಜ್ಯೋತಿ ಬೆಳಗುವುದೆ ತೈಲವಿಲ್ಲದೆ ಪ್ರಭೆ ತಾನೆಲ್ಲಿಯದೋ ಪ್ರಭೆ ತಾನೆಲ್ಲಿಯದೋ ಪ್ರಣತೆ ಇದೆ ಬತ್ತಿ ಇದೆ ಜ್ಯೋತಿ ಬೆಳಗೋಡೆ ಪ್ರಣತೆ ಇದೆ ಬತ್ತಿ ಇದೆ ಜ್ಯೋತಿ ಬೆಳಗೋಡೆ ತೈಲವಿಲ್ಲದೆ ಪ್ರಭೆ ತಾನೆಲ್ಲಿಯದೋ ಆಡಬೇಕಾಗಿ ಅವರೆಲ್ಲ ವಿನ್ನಿಸ್ಕೊಳ್ತಿದ್ದೇವೆ ಸನ್ಮಾನ್ಯ ಕೆ ಶರಣಪ್ಪ ಹಿರಿಯ ರಾಜಕಾರಣಿಗಳು ಮಾಜಿ ಸಚಿವರು ಕುಷ್ಟಗಿ ಅವರು ಕೂಡ ಈ ಒಂದು ಸಮಾರಂಭದ ವೇದಿಕೆಯ ಗಣ್ಯರು ವೇದಿಕೆ ಮೇಲೆ ಆಗಮಿಸಬೇಕಾಗಿ ಅವರಲ್ಲಿ ವಿನ್ನಿಸ್ಕೊಳ್ತಿದ್ದೇವೆ ಅದೇ ರೀತಿ ಜಿ ಎಲ್ ಮಾಲಿ ಪಾಟೀಲ್ ಹಲಗೇರಿ ಅವರು ಮುಖಂಡರು ಹಿರಿಯರು ಆಗಿರ್ತಕ್ಕಂಥ ಜಿ ಎಲ್ ಪಾಟೀಲರು ಕೂಡ ವೇದಿಕೆ ಮೇಲೆ ಆಸೀನರಾಗಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಿದ್ದೇನೆ ಮಾಧ್ಯಮದವರಿಗಾಗಿ ವಿಶೇಷ ಆಸನವನ್ನು ಮಾಡಲಾಗಿದೆ. ದಯಮಾಡಿ ಎಲ್ಲ ಮಾಧ್ಯಮದ ಮಿತ್ರರು ಈ ತಮ್ಮ ಆಸನದಲ್ಲಿ ಆಸೀನರಾಗಬೇಕು. ಇದನ್ನೇ ಮಾಧ್ಯಮದವರಿಗೆ ವಿಶೇಷವಾಗಿ ಜಂಗಮದಾಸೋಹಕ್ಕೆಂದು ಪರಸೇವೆ
ಕೊಡುವೆ ಎಂಬುದ ನಾನು ಬಲ್ಲೆ ನಿಮ್ಮ ಸೊಮ್ಮ ನಿಮಗೆ ಸವೆಸುವೆನು ನಿಮ್ಮ ಕೂಡಲ ಸಂಗಮ ದೇವಾ ಬೆಂಗಳೂರು ಈಗಾಗಲೇ ಈ ಒಂದು ಸಮಾರಂಭದ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಸನ್ಮಾನ್ಯರನ್ನು ಎಲ್ಲರೂ ಈ ಒಂದು ಹೃತ್ಪೂರ್ವಕವಾಗಿ ಈ ಒಂದು ವೇದಿಕೆಗೆ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರನ್ನು ಆಹ್ವಾನಿಸ್ತಾ ಇದ್ದಾರೆ. ನಮ್ಮೆಲ್ಲ ಕಾರ್ಯಕ್ರಮದ ಸ್ವಾಗತ ಸಮಿತಿಯ ಎಲ್ಲ ಸದಸ್ಯರು ಕೂಡ ಈ ಒಂದು ಎಚ್ ಕೆ ಪಾಟೀಲ್ ಸಾಹೇಬರನ್ನು ವೇದಿಕೆ ಮೇಲೆ ಕರೆತರಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಿದ್ದೇವೆ. ಬಿ ಎಸ್ ಪಾಟೀಲರ ಒಂದು ಅಭಿನಂದನಾ ಸಮಿತಿ ವತಿಯಿಂದ ಸ್ನೇಹಜೀವಿ ಪುಸ್ತಕ ಬಿಡುಗಡೆಗಾಗಿ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು ಈಗಾಗಲೇ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಆಗಮಿಸ್ತಾ ಇದ್ದಾರೆ. ಅವರನ್ನು ಈ ಒಂದು ವೇದಿಕೆ ಮೇಲೆ ಆಹ್ವಾನಿಸ್ತಾ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಕೆ ಬಸವರಾಜ್ ಇಟ್ನಾಳ್ ಅವರು ಕೂಡ ಈ ಒಂದು ಸಮಾರಂಭದ ವೇದಿಕೆ ಮೇಲೆ ಆಗಮಿಸಬೇಕಾಗಿ ಅವರಲ್ಲೂ ಕೂಡ ಕೋರ್ತಾ ಇದ್ದೇವೆ. ಇವತ್ತಿನ ಈ ಒಂದು ಕಾರ್ಯಕ್ರಮ ಅದೇ ರೀತಿ ಈ ಒಂದು ಸಮಾರಂಭಕ್ಕೆ ಸನ್ಮಾನ್ಯ ಎಸ್ ಬಿ ನಾಗರಳ್ಳಿ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಿದ್ದೇವೆ. ಎಸ್ ಬಿ ನಾಗರಳ್ಳಿ ಅವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಕೊಪ್ಪಳ. ಅದೇ ರೀತಿ ಎಚ್ ಎಲ್ ಹಿರೇಗೌಡರು ಕೂಡ ಈ ಒಂದು ಸಮಾರಂಭದ ವೇದಿಕೆ ಮೇಲೆ ಆಗಮಿಸಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಿದ್ದೇವೆ. ಅದೇ ರೀತಿ ಸನ್ಮಾನ್ಯ ಕೊಪ್ಪಳದ DYSP ಅವರಾಗಿರ್ತಕ್ಕಂಥ ರಾಜೀವ್ರವರು ಕೂಡ ಈ ಒಂದು ಸಮಾರಂಭದ ವೇದಿಕೆ ಮೇಲೆ ಆಗಮಿಸಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಿದ್ದೇನೆ. ಅದೇ ರೀತಿ ಎಸ್ ಪಿ ರೆಡ್ಡಿ ಅವರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ಈ ಒಂದು ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ಅದೇ ರೀತಿ ಎಸ್ ಆಸಿಫ್ ಅಲಿ ಅವರು ಹಿರಿಯ ವಕೀಲರು ಕೊಪ್ಪಳ, ಅವರು ಕೂಡ ಈ ಒಂದು ಸಮಾರಂಭದ ವೇದಿಕೆ ಮೇಲೆ ಬಂದು ಆಸೀನರಾಗಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಿದ್ದೇವೆ. ಇವತ್ತಿನ ಈ ಒಪ್ಪಿಕೊಳ್ಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಿದ್ದೇನೆ. ಹಿರಿಯ ಸರ್ಕಾರಿ ಅಭಿಯೋಜಕರಾಗಿರ್ತಕ್ಕಂಥ ಪದೋನ್ನತಿ ಹೊಂದಿರತಕ್ಕಂಥ ಬಿ ಎಸ್ ಪಾಟೀಲರಿಗೆ ಅಭಿನಂದನಾ ಕಾರ್ಯಕ್ರಮ ಹಾಗೂ ಪಾಟೀಲರ ಕುರಿತಾದ ಸ್ನೇಹಜೀವಿ ಅಭಿನಂದನಾ ಗ್ರಂಥ ಬಿಡುಗಡೆ, ಈ ಒಂದು ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಕ್ಕಂಥ ಪರಮ ಪೂಜ್ಯ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಕೂಡ ವೇದಿಕೆ ಮೇಲೆ ಆಗಮಿಸಬೇಕಾಗಿ ಅವರಲ್ಲಿ ಕೇಳ್ತಾ ಪೂಜ್ಯರು ಕೆಲವೇ ನಿಮಿಷಗಳಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಹಿರಿಯ ಸಾಹಿತಿಗಳು ಆದಂಥ ಸನ್ಮಾನ್ಯ ಶ್ರೀ ವಿಠಪ್ಪ ಗೋರಂಟ್ಲಿ ಅವರನ್ನು ಅತ್ಯಂತ ಆರ್ಥಿಕವಾಗಿ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ
ನಮ್ಮ ಎಲ್ಲರ ಗುರುಗಳು ನೆಚ್ಚಿನ ಆತ್ಮೀಯರಾದ ಹಿರಿಯ ಸಾಹಿತಿಗಳಾದ ಸನ್ಮಾನ್ಯ ಶ್ರೀ ಟಿ ವಿ ಮಾಗಡದ್ರವರನ್ನ ಅತ್ಯಂತ ಹಾರ್ದಿಕವಾಗಿ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಂಥ ಮಾಜಿ ಶಾಸಕರಾದಂಥ ಕುರುಗೋಡಿನ ಸನ್ಮಾನ್ಯ ಶ್ರೀ ಸೂರ್ಯನಾರಾಯಣ ರೆಡ್ಡಿಯವರನ್ನ ಅತ್ಯಂತ ಹಾರ್ದಿಕವಾಗಿ ಸಭೆಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕುಷ್ಟಗಿಯ ಮಾಜಿ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಅಮರೇಗೌಡ ಬಯ್ಯಾಪುರವ್ರನ್ನ ಅತ್ಯಂತ ಹಾರ್ದಿಕವಾಗಿ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಕುಷ್ಟಗಿಯ ಮಾಜಿ ಶಾಸಕರು ನಮ್ಮೆಲ್ಲರ ಹಿರಿಯರಾದಂಥ ಶ್ರೀ ಕೆ ಶರಣಪ್ಪ ವಕೀಲರನ್ನ ಅತ್ಯಂತ ಹಾರ್ದಿಕವಾಗಿ ಸಭೆಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತೊಬ್ಬ ಮುಖಂಡರು ಆತ್ಮೀಯರಾದ ಶ್ರೀ ಗುರುನ್ಗೌಡ ಪಾಟೀಲ್ ಹಲಗೇರಿಯವ್ರನ್ನ ಅತ್ಯಂತ ಹಾರ್ದಿಕವಾಗಿ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಕೊಪ್ಪಳ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾದ ಎ ವಿ ಕಣಿಮೆಯವರನ್ನ ಈ ಸಭೆಗೆ ಅತ್ಯಂತ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ನೆಚ್ಚಿನ ಧುರೀಣರಾದಂಥ ಶ್ರೀ ಕೆ ಬಸವರಾಜ್ ಹಿಟ್ನಾಳ ಅವರನ್ನ ಅತ್ಯಂತ ಹಾರ್ದಿಕವಾಗಿ ಸಭೆಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಬೆಂಗಳೂರಿನಿಂದ ಆಗಮಿಸಿದಂಥ ರಾಜ್ಯ ಎ ಪಿ ಪಿಗಳ ಸಂಘದ ಅಧ್ಯಕ್ಷರಾದ ಶ್ರೀ ಎಂ ಎಂ ಬೆಳ್ಳಕ್ಕಿಯವ್ರನ್ನ, ಅದೇ ರೀತಿ ಉಪಾಧ್ಯಕ್ಷರಾದಂಥ ಶ್ರೀ ಅಶೋಕ್ ತಳವಾರ್ ಅವ್ರನ್ನ ಸಹಿತ ಅತ್ಯಂತ ಹಾರ್ದಿಕವಾಗಿ ಸಭೆಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ನೆಚ್ಚಿನ ಹಿರಿಯರಾದಂಥ ಶ್ರೀ ಎಚ್ ಎಲ್ ಹಿರೇಗೌಡರು, ಆಸೀಫ್ ಅಲಿ ಅವರು, ವಿ ಎಂ ಭೂಸ್ನರ್ ಮಠ್ ಮತ್ತಿತರ ಎಲ್ಲ ಗಣ್ಯಾತಿ ಗಣ್ಯರನ್ನ ಅತ್ಯಂತ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ಈ ಸಮಾರಂಭದ ಕೇಂದ್ರ ಬಿಂದುಗಳಾದಂಥ ಮತ್ತು ಅವ್ರನ್ನ ನಾವು ಸ್ನೇಹಜೀವಿ ಅಂತೇಳಿ ಕರೆದಿದ್ದೀವಿ. ಬಹುಶಃ ನಿಮ್ಮೆಲ್ಲರ ಉಪಸ್ಥಿತಿ ಅವರು ಸ್ನೇಹಜೀವಿ ಅಂತಕ್ಕಂಥದ್ದನ್ನು ಸಾಬೀತುಪಡಿಸಿದೆ ಅಂತಂದೇಳಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸ್ನೇಹಜೀವಿ ಬಿ ಎಸ್ ಪಾಟೀಲ್ರವ್ರನ್ನ ಅಥವಾ ಹಾಗೂ ಅವರ ಶ್ರೀಮತಿಯವರಾದ ಮಂಗಳಾ ಬಿ ಎಸ್ ಪಾಟೀಲ್ರವ್ರನ್ನ ಈ ಸಭೆಗೆ ಅತ್ಯಂತ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ವೇದಿಕೆಯ ಮುಂಭಾಗದಲ್ಲಿ ಕುಳಿತಿರ್ತಕ್ಕಂಥ ಪ್ರತಿಯೊಬ್ಬರೂ ಒಂದೊಂದು ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡವರು, ಬಿ ಎಸ್ ಪಾಟೀಲರನ್ನ ಒಂದಿಲ್ಲ ಒಂದು ರೀತಿಯಲ್ಲಿ ಹತ್ತಿರದಿಂದ ಕಂಡಂಥವರು. ಬಹುಶಃ ಕೊಪ್ಪಳ ನಾಡಿನಲ್ಲಿ ಇದೊಂದು ಅಭೂತಪೂರ್ವ ವಿಶಿಷ್ಟವಾದಂಥ ಸಭೆ ಅಂತ ಹೇಳಿದ್ರೆ ಪರಿಗಣಿಸ್ಲಿಕ್ಕೆ ಇದು ಬಹುಶಃ ತಪ್ಪಾಗಲಿಕ್ಕಿಲ್ಲ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈ ಕಾರ್ಯಕ್ರಮದ ಈ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಮತ್ತೊಬ್ಬ ಅಧಿಕಾರಿಗಳಾದಂಥ DYSP ಇರುವಂಥ ರಾಜೀವ್ರವ್ರನ್ನ ಸಹಿತ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಬಿ ಎಸ್ ಪಾಟೀಲ್ರವರ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಸ್ವಾಗತ ಸಮಿತಿಯ ಉಪಾಧ್ಯಕ್ಷರಾದ ಶ್ರೀನಿವಾಸ್ ಗುಪ್ತಾ ಅವ್ರನ್ನ ಸ್ವಾಗತಿಸ್ತೇನೆ. ಅದೆಲ್ಲದಕ್ಕಿಂತ ಜೊತೆಗೆ ಇವತ್ತು ಬಿ ಎಸ್ ಪಾಟೀಲ್ ಅವರ ಅಭಿಮಾನಿಗಳು ಇಡೀ ಜಿಲ್ಲೆಯಿಂದ ಕೊಪ್ಪಳ, ಯಲಬುರ್ಗಾ, ಗಂಗಾವತಿ, ಕನಕಗಿರಿ, ಕುಷ್ಟಗಿ, ಅದ್ರ ಜೊತೆಗೆ ಇವತ್ತು ಸಿಂಧನೂರು, ಧಾರವಾಡ, ಮಾನ್ವಿ, ಗದಗ, ಕಲಗಟ್ಟಿ, ತಾವರಗೇರ, ಕನಕಗಿರಿಯಿಂದ ಇವತ್ತು ಒಂದು ಸ್ನೇಹಜೀವಿಗಳ ಅಭಿಮಾನಿಗಳ ತಂಡವೇ ಈ ಸಭೆಗೆ ಆಗಮಿಸಿದೆ. ಅವರೆಲ್ಲನ ಹಾರ್ದಿಕವಾಗಿ ಸ್ವಾಗತಿಸೋದ್ರ ಜೊತೆಗೆ ಈಗಾಗಲೇ ನಾನು ಹೇಳಿದಂತೆ ಈ ಸಭೆ ಒಂದು ಅಭೂತಪೂರ್ವ ಸಭೆ. ಬಹುಶಃ ಈ ನಾಡಿನಲ್ಲಿ ಇದು ಒಂದು ನೆನಪಿನಲ್ಲಿ ಉಳಿತಕ್ಕಂಥ ಸಭೆ ಆಗ್ತದೆ. ಇವತ್ತು ಏನಂದರೆ ಈ ಸಭೆ ಮುಖಾಂತರ ಸಮಾಜಕ್ಕೆ ಒಂದು ಮೆಸೇಜ್ ಹೋಗ್ತದೆ. ಇವತ್ತು ಸರ್ಕಾರಿ ನೌಕರಿಯಲ್ಲಿ ಕೆಲಸ ಮಾಡಿ ಅದರ ಜೊತೆ ಜೊತೆಗೇ ತಮ್ಮದೇ ಆದಂಥ ಇತಿಮಿತಿಗಳಲ್ಲಿ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸಿದಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದನ್ನು ಸಮಾಜ ಗುರುಸ್ತದೆ ಅನ್ನಿಸ್ಲಿಕ್ಕೆ ಇವತ್ತು ಬಿ ಎಸ್ ಪಾಟೀಲರ ಈ ಅಭಿನಂದನಾ ಕಾರ್ಯಕ್ರಮ ಸಾಕ್ಷಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮತ್ತೊಮ್ಮೆ ತಮ್ಮೆಲ್ಲರನ್ನು ಹಾರ್ದಿಕವಾಗಿ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಮತ್ತಿತರ ಎಲ್ಲ ಗಣ್ಯಾತಿ ಗಣ್ಯರನ್ನ ಹಾರ್ದಿಕವಾಗಿ ಸ್ವಾಗತಿಸಿ, ಈಗಾಗಲೇ ಸಮಯ ಸಾಕಷ್ಟು ಆಗಿದೆ, ಈ ಕಾರ್ಯಕ್ರಮಕ್ಕೆ ಮುಂದಿನ ಚಾಲನೆ ಸಿಗಲಿ ಅಂತಂದೇಳಿ ಯಾರನ್ನಾದರೂ ಮರ್ತಿದ್ರೆ ದಯವಿಟ್ಟು ಕ್ಷಮಿಸಿ. ಎಲ್ಲರೂ ಇಲ್ಲಿ ಇರ್ತಕ್ಕಂಥವರು ಗಣ್ಯಾತಿ ಗಣ್ಯರೇ ಇದ್ದೀರಿ. ಮತ್ತೊಮ್ಮೆ ತಮ್ಮೆಲ್ಲರನ್ನು ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರು ಮತ್ತು ತಮ್ಮೆಲ್ಲರನ್ನು ಸ್ವಾಗತಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಿದ್ದೇನೆ. ಧನ್ಯವಾದ. ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಈ ಕಾರ್ಯಕ್ರಮದ ಅವರು ಕೂಡ ಮುಂಚೂಣಿಯಲ್ಲಿದ್ದಂಥವರು, ಅವರನ್ನು ಈಗಾಗಲೇ ಮತ್ತೊಮ್ಮೆ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹಲವಾರು ಅಧಿಕಾರಿ ವರ್ಗದವರು ಸಹಿತ ಬಂದಿದ್ದಾರೆ. ಪೊಲೀಸ್ ಇಲಾಖೆಯವರು, PWD ಅವರು, ಶಿಕ್ಷಣ ಇಲಾಖೆಯವರು, ವಿವಿಧ
ಇಲಾಖೆಯ ನೌಕರ ವರ್ಗದವರು, ಯಾಕಂತಂದರೆ ಬಿ ಎಸ್ ಪಾಟೀಲ್ರವರು ಎಲ್ಲ ಇಲಾಖೆಯಲ್ಲಿಯ ಒಂದು ಅತ್ಯಂತ ಆರ್ಥಿಕ ಸಂಬಂಧವನ್ನು ಹೊಂದಿದಂಥವರು. ಬಹುಶಃ ಈ ಅಪರೂಪದ ಕಾರ್ಯಕ್ರಮಕ್ಕೆ ಎಲ್ಲರೂ ಸಾಕ್ಷಿಯಾಗಿದ್ದಾರೆ. ಅವರೆಲ್ಲರನ್ನು ನಾನು ಮತ್ತೊಮ್ಮೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಟಿವಿ ರೆಡ್ಡಿಯವರವರು ಮಾಲಾರ್ಪಣೆ ಮಾಡುವುದರ ಮೂಲಕ ಪೂಜ್ಯರಿಗೆ ಗೌರವಿಸಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಿದ್ದೇನೆ. ಅದೇ ರೀತಿ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳು ಮುದೇನೂರು ಶ್ರೀಗಳು ಬಂದಿದ್ದಾರೆ, ಅವರನ್ನು ಕೂಡ ಡಾಕ್ಟರ್ ಸಿದ್ಲಿಂಗಪ್ಪ ಕೊಟ್ನೇಕಲ್ ಅವರು ಈ ಒಂದು ಸಮಾರಂಭದ ಪೂಜ್ಯರಿಗೆ ಗೌರವಿಸಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಿದ್ದೇನೆ. ಡಾಕ್ಟರ್ ಸಿದ್ಲಿಂಗಪ್ಪ ಕೊಟ್ನೇಕಲ್ ಅವರು, ರಾಜಶೇಖರ್ ಅಂಗಡಿ ಅವರು, ಅದೇ ರೀತಿ ಈ ಒಂದು ಸಮಾರಂಭದ ಪುಸ್ತಕ ಬಿಡುಗಡೆಗಾಗಿ ಆಗಮಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕರ್ನಾಟಕ ರಾಜ್ಯದ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರವರಿಗೆ, ಶ್ರೀಯುತ ಶ್ರೀನಿವಾಸ್ ಗುಪ್ತಾರವರು ಈ ಒಂದು ಸ್ವಾಗತ ಸಂಸ್ಥೆ ಉಪಾಧ್ಯಕ್ಷರು, ಈ ಒಂದು ಸಮಾರಂಭದ ಗಣ್ಯರಿಗೆ ಮಾಲಾರ್ಪಣೆ ಮಾಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಿದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲು ಆಗಮಿಸಿರ್ತಕ್ಕಂಥ ಸನ್ಮಾನ್ಯ ಹಾಲಪ್ಪ ಆಚಾರ್ಯವರು, ವಿಧಾನ ಪರಿಷತ್ ಸದಸ್ಯರು ಬೆಂಗಳೂರು, ಇವರಿಗೂ ಕೂಡ ಈ ಒಂದು ಸಮಾರಂಭದ ಮಾಲಾರ್ಪಣೆ. ಶ್ರೀಯುತ ಎಚ್ ಎಲ್ ಹಿರೇಗೌಡರು ಈ ಒಂದು ಕಾರ್ಯಕ್ರಮದ ಗಣ್ಯರಿಗೆ ಮಾಲಾರ್ಪಣೆ ಮಾಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಿದ್ದೇನೆ. ಅದೇ ರೀತಿ ಟಿವಿ ಮಾಗ್ಲದವರು ಈ ಒಂದು ಸಮಾರಂಭದ ಆಸೆಯ ಪುಸ್ತಕ ಬಿಡುಗಡೆ ಕುರಿತು ಮಾತನಾಡ್ತಕ್ಕಂಥ ಹಿರಿಯ ಶಿಕ್ಷಣ ತಜ್ಞರು, ಇವರಿಗೆ ಶ್ರೀಯುತ ಬಿ ಎಸ್ ಪಾಟೀಲ್ರು ಅವರನ್ನು ಮಾಲಾರ್ಪಣೆ ಮಾಡುವುದರ ಮೂಲಕ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸನ್ಮಾನ್ಯ ವಿಠಪ್ಪ ಗೋರೆಂಟ್ಲಿಯವರಿಗೆ, ವಿ ಎಂ ಬುಸ್ನೂರು ಮಠ ಅವರು ಈ ಒಂದು ಗಣ್ಯರಿಗೆ ಪುಷ್ಪಾರ್ಪಣೆ ಮಾಲಾರ್ಪಣೆಯನ್ನು ಮಾಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಿದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಸನ್ಮಾನ್ಯ ಸೂರ್ಯನಾರಾಯಣ ರೆಡ್ಡಿ ಅವರಿಗೆ ಸಂತೋಷ್ ದೇಶಪಾಂಡೆ ಅವರು ಮಾಲಾರ್ಪಣೆ ಮಾಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಿದ್ದೇನೆ. ಸನ್ಮಾನ್ಯ ಅಮರೇಗೌಡ ಬಯ್ಯಪ್ಪರವರು, ಮಾಜಿ ಶಾಸಕರು ಕುಷ್ಟಗಿ ಇವರು ಆಗಮಿಸಿದ್ದಾರೆ. ಇವರಿಗೆ ಸಿ ಎಸ್ ಮಾಲಿ ಪಾಟೀಲ್ ಯಲಬುರ್ಗಾ ಇವರು ಬಂದು ಮಾಲಾರ್ಪಣೆ ಮಾಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಿದ್ದೇನೆ. ಸಿ ಎಚ್ ಪೊಲೀಸ್ ಪಾಟೀಲ್ ಯಲಬುರ್ಗಾ. ಮಂಜುನಾಥ್ ಗೊಂಡಬಾಳ್ ಅವರು, ಸನ್ಮಾನ್ಯ ಅಮರೇಗೌಡ ಬಯ್ಯಪ್ಪರ್ ಅವರಿಗೆ ಮಾಲಾರ್ಪಣೆ ಮಾಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಿದ್ದೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಕೆ ಶರಣಪ್ಪ ವಕೀಲರು ಕುಷ್ಟಗಿ ಅವರಿಗೆ ಸಿ ಎಚ್ ಪಾಟೀಲ್ ಅವರಿಂದ ಮಾಲಾರ್ಪಣೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಇನ್ನೂರು ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಗುರುನಗೌಡರು ಎಲ್ ಪಾಟೀಲ್ ಇವರಿಗೆ, ಮಾರ್ಕಂಡೇಶ್ ಚಿತ್ತವಾಡಿಗೆ ಅವರು ವಕೀಲರು ಮಾಲಾರ್ಪಣೆ ಮಾಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಿದ್ದೇವೆ. ಅದೇ ರೀತಿ ಸನ್ಮಾನ್ಯ ಕೆ ಬಸವರಾಜ್ ಇಟ್ನಾಳ್ ಅವರು, ಜಿಲ್ಲಾಧ್ಯಕ್ಷರು ಕಾಂಗ್ರೆಸ್, ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೆ ಶ್ರೀಯುತ ಹನುಮಂತರಾವ್ ವಕೀಲರು ಪುಷ್ಪಾರ್ಪಣೆ ಮಾಲಾರ್ಪಣೆ ಮಾಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಿದ್ದೇನೆ. ಕೆ ಬಸವರಾಜ್ ಇಟ್ನಾಳ್ ಅವರಿಗೆ, ಅದೇ ರೀತಿ ಶೇಖರ್ಗೌಡ ಮಾಲಿ ಪಾಟೀಲರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಪೃಥ್ವಿರಾಜ್ ಚಾಕ್ಲಬ್ಬಿ ಅವರು ಅವರಿಗೆ ಪುಷ್ಪಾರ್ಪಣೆ ಮಾಡಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ಅದೇ ರೀತಿ ಎ ವಿ ಕಣಿವೆ ಅವರು, ಅಧ್ಯಕ್ಷರು ವಕೀಲರ ಸಂಘ ಕೊಪ್ಪಳ, ಇವರಿಗೆ ಶ್ರೀಯುತ ಶ್ರೀನಿವಾಸ್ ಚಿತ್ರಗಾರ ಅವರು ಪುಷ್ಪಾರ್ಪಣೆ ಮಾಡಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ಅದೇ ರೀತಿ ಎನ್ ಎಂ ಬೆಳ್ಳಕ್ಕಿ ಅವರು, ಅಧ್ಯಕ್ಷರು ಅಭಿಯೋಜಕರ ಸಂಘ ಬೆಂಗಳೂರು, ಅವರು ಕೂಡ ಆಗಮಿಸಿದ್ದಾರೆ. ಅಶೋಕ್ ತಳ್ವಾರ್ ಅವರು ಬೆಂಗಳೂರಿನಿಂದ ಆಗಮಿಸಿದ್ದಾರೆ, ಅವರಿಗೂ ಕೂಡ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ಶ್ರೀಯುತ ಅಮರೇಗೌಡ ಬಯ್ಯಪ್ಪರವರಿಗೆ ಮಾಲಾರ್ಪಣೆ. ಸನ್ಮಾನ್ಯ
ಶ್ರೀಯುತ ಎಸ್ ಪಿ ರೆಡ್ಡಿಯವರಿಗೆ ಮಾಲಾರ್ಪಣೆ. ಅದೇ ರೀತಿ DYSP ಅವರು ಆಗಮಿಸಿದ್ದಾರೆ, ಎಚ್ ಎಲ್ ಹಿರೇಗೌಡರು ಆಗಮಿಸಿದ್ದಾರೆ, ಎಸ್ ಸಾಸಿಬಲಿ ಅವರು ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಮಾಲಾರ್ಪಣೆ ಮಾಡಬೇಕಾಗಿ ನಮ್ಮ ಸಂಘಟಕರಿಗೆ ವಿನಂತಿಸಿಕೊಳ್ತಿದ್ದೇನೆ. ಎಸ್ ಬಿ ರೆಡ್ಡಿಯವರು ಕೂಡ ಗಂಗಾವತಿಯಿಂದ ಆಗಮಿಸಿದ್ದಾರೆ, ಅವರಿಗೂ ಕೂಡ ನಮ್ಮ ಸಂಘಟಕರು ಮಾಲಾರ್ಪಣೆ ಮಾಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಿದ್ದೇನೆ. ಎಚ್ ಎಲ್ ಹಿರೇಗೌಡರು, DYSP ಸಾಹೇಬರು ಬಂದಿದ್ದಾರೆ, ಎಸ್ ಆಸಿಫಲಿ ವಕೀಲರು ಬಂದಿದ್ದಾರೆ, ಶ್ರೀನಿವಾಸ್ ಗುಪ್ತಾ ಸಾಹೇಬರು ಕೂಡ ವೇದಿಕೆ ಮೇಲಿದ್ದಾರೆ, VM ಬುಷ್ಣೂರ್ ಮಠ್ ಅವರು ಇದ್ದಾರೆ, ಅವರೆಲ್ಲರಿಗೂ ಕೂಡ ಶೇಖರ್ಗೌಡ ಮಾಲಿ ಪಟೇಲ್ ಅವರಿಗೆ ಅವರೆಲ್ಲರಿಗೂ ಕೂಡ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ಪೂಜ್ಯರ ಸಾನ್ನಿಧ್ಯದಲ್ಲಿ ಇವತ್ತಿನ ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇದೆ. ಸನ್ಮಾನ್ಯ HK ಪಾಟೀಲ್ ಸಾಹೇಬರು, ಅಮರೇಗೌಡ ಭಯಪ್ರವರು, ಅದೇ ರೀತಿ ಹಿರಿಯರು ಗಣ್ಯರಾಗಿರ್ತಕ್ಕಂಥ ಸೂರ್ಯನಾರಾಯಣ ರೆಡ್ಡಿ ಅವರು, ಸನ್ಮಾನ್ಯ ಕೆ ಬಸವರಾಜ್ ಇಟ್ನಾಳ್ರವರು, ಬೆಂಗಳೂರಿನಿಂದ ಆಗಮಿಸಿರ್ತಕ್ಕಂಥ ಎಲ್ಲ ವಕೀಲರು ಗಣ್ಯರು, ಈ ಒಂದು ಸಮಾರಂಭದ ಉದ್ಘಾಟನೆ ಎಲ್ಲರೂ ಎದ್ದು ನಿಂತು ಈ ಒಂದು ಸಮಾರಂಭದ ಉದ್ಘಾಟನೆಗೆ ಗೌರವಿಸಬೇಕಾಗಿ ಎಲ್ಲರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಜ್ಯೋತಿ ಬೆಳಗುವುದರ ಮೂಲಕ ಇವತ್ತಿನ ಈ ಒಂದು ಕಾರ್ಯಕ್ರಮ ವಿದ್ಯುಕ್ತವಾಗಿ ಚಾಲನೆ ಆಗ್ತಾ ಇದೆ. ಸನ್ಮಾನ್ಯ ಆಲಾಪಾಚಾರ್ ಅವರು ಈ ಒಂದು ಸಮಾರಂಭವನ್ನು ಉದ್ಘಾಟಿಸಿದ್ದಾರೆ. ಸನ್ಮಾನ್ಯ ಆಲಾಪಾಚಾರ್ ಅವರು, ವಿಠಪ್ಪ ಗೋರಂಟ್ಲಿ ಅವರು ಈ ಒಂದು ಸಮಾರಂಭದ ಅಧ್ಯಕ್ಷರು, ಅವರು ಕೂಡ ಈ ಒಂದು ಸಮಾರಂಭದ ಉದ್ಘಾಟನೆಯಲ್ಲಿ ಭಾಗಿಯಾಗಿದ್ದಾರೆ. ವಕೀಲರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ AV ಕಣಿವೇರವರು, TV ಮಾಗಳದ ಗುರುಗಳು, ಎಲ್ಲ ಗಣ್ಯರು ಈ ಒಂದು ಸಮಾರಂಭದ ಉದ್ಘಾಟನೆಯಲ್ಲಿ ವಿದ್ಯುಕ್ತವಾಗಿ BS ಪಾಟೀಲರ ಅಭಿನಂದನಾ ಗ್ರಂಥ ಬಿಡುಗಡೆಗೆ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಈ ಒಂದು ಜ್ಯೋತಿಯನ್ನು ಬೆಳಗಿಸಿದ್ದಾರೆ. ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಈಗ ಈ ಒಂದು ಸಮಾರಂಭದ ಪ್ರಮುಖ ಘಟ್ಟವಾಗಿರ್ತಕ್ಕಂಥ BS ಪಾಟೀಲರ ಒಂದು ಅಭಿನಂದನಾ ಗ್ರಂಥದ ಬಿಡುಗಡೆಯನ್ನು ಈ ಒಂದು ಸ್ನೇಹ ಒಂದು ಕಾರ್ಯಕ್ರಮ ವಿಶಿಷ್ಟವಾದಂಥ ಅಭಿನಂದನೆ. ಕಾರಣ, ಈ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಸರ್ಕಾರಿ ಅಭಿಯೋಜಕರಿದ್ದಾರೆ, ಆದರೆ BS ಪಾಟೀಲ್ರಂಥವ್ರು ಮತ್ತೊಬ್ಬರು ಇಲ್ಲ ಅನ್ನೋ ಕಾರಣಕ್ಕಾಗಿ ಈ ಒಂದು ಅಭಿನಂದನೆ. ಕೇವಲ ಸರ್ಕಾರದ ಕೆಲಸವನ್ನು ಮಾಡದೆ ಸಮಾಜಮುಖಿಯಾಗಿ ಎಲ್ಲರ ಜೊತೆಗೆ ಒಡನಾಟವನ್ನು ಇಟ್ಟುಕೊಂಡು ವಿವಿಧ ಸಭೆ ಸಮಾರಂಭಗಳಲ್ಲಿ ತಮ್ಮದೇ ಆದಂಥ ಶಕ್ತಿಶಾಲಿ ಭಾಷಣವನ್ನು ಮಾಡ್ತಾ ಜನರ ಪ್ರೀತಿಗೆ ಭಾಜನರಾಗ್ತಾ BS ಪಾಟೀಲ್ರು ಇವತ್ತು ಕೆಲವೇ ಸಮಯದಲ್ಲಿ ಇಡೀ ಕೊಪ್ಪಳ ಜಿಲ್ಲೆಯ ಪ್ರೀತಿಗೆ ನಮ್ಮೆಲ್ಲರ ಈ ಒಂದು ಅಭಿನಂದನೆಗೆ ಪಾತ್ರರಾಗಿದ್ದಾರೆ. ಮತ್ತೊಮ್ಮೆ ಜೋರಾಗಿ ಎಲ್ಲರೂ ಚಪ್ಪಾಳೆ ತಟ್ಟುವ ಮೂಲಕ ಈ ಕೃತಿಯ ಲೋಕಾರ್ಪಣೆಗೆ ತಮ್ಮೆಲ್ಲರ ಪ್ರೀತಿಯ ಬೆಂಬಲ. ಈ ಒಂದು ಕಾರ್ಯವನ್ನು ಮಾಡಿದಂಥ GS ಗೋನಾಳರು ಅವರು ಇದರ ಮೊದಲ ಹೆಜ್ಜೆ ಇಟ್ಟಿದ್ರು, ಅವರಿಗೂ ಕೂಡ ಈ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಪ್ರಾಸ್ತಾವಿಕ ನುಡಿಗಳನ್ನು ಆಡ್ತಾ ಇದ್ದಾರೆ ಕನ್ನಡ ಪ್ರಭದ ಮುಖ್ಯ ವರದಿಗಾರರಾಗಿರ್ತಕ್ಕಂಥ ಸೋಮರೆಡ್ಡಿ ಅಳವಂಡಿಯವರು. ಈ ಒಂದು ಪುಸ್ತಕ ಈ ಒಂದು ಪುಸ್ತಕದ ಸಂಪಾದಕ ಮಂಡಳಿಯ ಸದಸ್ಯರು ಕೂಡ ಅವರು. ಈ ಒಂದು ಸ್ನೇಹಜೀವಿ ಪುಸ್ತಕ ಬಿಡುಗಡೆಯ ನಂತರ ಅವರು ಈ ಒಂದು ಸಮಾರಂಭದ ಪ್ರಾಸ್ತಾವಿಕ ನುಡಿಗಳನ್ನು ಆಡ್ತಾ ಇದ್ದಾರೆ. ಗುಡಿಯೊಳಿದ್ದರೇನ್, ಗುಡಿಸಲೊಳಿದ್ದರೇನ್, ಅಡವಿಯೊಳಿದ್ದರೇನ್, ಅರಮನೆಯೊಳಿದ್ದರೇನ್, ನೀನು ಸುದ್ದಿದ್ದರೆ ನೀನೊಬ್ಬ ಮಾನವತಾ ದೇವರು ನೋಡ. ಎಲ್ಲ ಗಣ್ಯಾತಿ ಗಣ್ಯರನ್ನು ಹೆಸರನ್ನು ಹೇಳೋದು ಭಾಳ ಕಷ್ಟ ಆಗ್ತದೆ. ಅದಕ್ಕಾಗಿ ಎಲ್ಲರನ್ನು ಕೂಡ ಸ್ಮರಿಸ್ತಾ ಎದುರಿ ಕುಂತ ಹಿರಿಯರೇ, ತಾಯಂದಿರೇ, ಇವತ್ತಿನ ಈ ಕಾರ್ಯಕ್ರಮ ಹೇಗೆ ಅಂತಂದರೆ, ಮಣ್ಣಿನ ಸ್ನೇಹ ಮಾಡಿದ ಬೀಜ ಮರವಾಗಿ ಫಲ ಕೊಡ್ತದೆ, ಮೋಡಗಳ ಸ್ನೇಹದ ಸ್ಪರ್ಶ ಭೂಮಿಯನ್ನು ಹಸಿರು ಮಾಡ್ತದೆ, ಎರಡು ದಡಗಳ ಸ್ನೇಹದ ಸೇತುವೆ ಆ ನದಿಯನ್ನು ದಾಟಲಿಕ್ಕೆ ಒಂದು ದಾರಿ ಆಗ್ತದೆ, ಬದುಕಿನ ಸಾರ್ಥಕತೆ ಅಂತಕ್ಕಂಥದ್ದು ಸ್ನೇಹದಲ್ಲಿ ಅನ್ನೋದನ್ನು ಸಾರಿ ಸಾರಿ ಈ ಮೂರು ಉದಾಹರಣೆಗಳು ಸ್ಪಷ್ಟವಾಗಿ ಹೇಳ್ತವೆ. ಬಹುಶಃ ಅದೆಲ್ಲರ ದೋತಕವಾಗಿ ಇವತ್ತು ಅಂಥದ್ದೊಂದು ಸ್ನೇಹ ಏನಾದರೂ ಇಲ್ಲಿ ಸಾದರಗೊಳ್ತಾ ಇದೆ, ಪ್ರಚುರಗೊಳ್ತಾ ಇದೆ ಅಂತಂದರೆ ಈ ಕಾರ್ಯಕ್ರಮದ ವೈವಿಧ್ಯತೆ, ನಿಮ್ಮೆಲ್ಲರ ಪ್ರೀತಿ, ನೀವೆಲ್ಲರೂ ಸೇರಿರ್ತಕ್ಕಂಥದ್ದೇ ಇದಕ್ಕೆ ಸಾಕ್ಷಿ ಸಾಕ್ಷಿ ಸಾಕ್ಷಿ. ನಾನು ಇಡೀ ಕಾರ್ಯಕ್ರಮದ ಕುರಿತು
ಬಹಳಷ್ಟು ಮಾತನಾಡುವುದಿದ್ದರೂ ಕೂಡ ತುಂಬ ತಡವಾಗಿ ಕಾರ್ಯಕ್ರಮ ಪ್ರಾರಂಭವಾಗಿರೋದ್ರಿಂದ ನೇರವಾಗಿ ವಿಷಯಕ್ಕೆ ಕೇವಲ 2-3 ನಿಮಿಷದಲ್ಲೇ ಮುಗಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಪಾಟೀಲ್ರು ಅಂದ ತಕ್ಷಣ ಸ್ನೇಹ, ಅವರು ಎಷ್ಟೊಂದು ಆತ್ಮೀಯವಾಗಿ ಎಲ್ಲರ ಜೊತೆಗೆ ಇರ್ತಾರೆ ಅನ್ನೋದಕ್ಕೆ ಹೇಗೆ ಈ ಕಾರ್ಯಕ್ರಮ ಸಾಕ್ಷಿಯೋ, ಅವರ ಬದುಕಿನ ಸಾರ್ಥಕತೆಯ ಕ್ಷಣಗಳು ಕೂಡ ಸ್ನೇಹದಲ್ಲಿಯೇ ಇರ್ದವೆ ಅನ್ನೋದಕ್ಕೆ ಈ ಹೊರಗೆ ಬಂದಿರತಕ್ಕಂಥ ಈ ಪುಸ್ತಕವೇ ಸಾಕ್ಷಿ. ನಾವೆಲ್ಲ ಸ್ನೇಹಿತರು ಸಾಮಾನ್ಯವಾಗಿ ಬದುಕಿನಲ್ಲಿ ಅಥವಾ ನಮ್ಮ ಜೀವನದಲ್ಲಿ ಅನೇಕರು ವರ್ಗಾವಣೆಯಾಗಿ ಹೋಗ್ತಾರೆ, ಆದರೆ ವರ್ಗಾವಣೆಯಾದವರೆಲ್ಲರಿಗೂ ಕೂಡ ಅಭಿನಂದನಾ ಗ್ರಂಥವನ್ನು ಹೊರಗೆ ತರೋದಕ್ಕೆ ಸಾಧ್ಯ ಇಲ್ಲ. ಅದು ಸಾಧ್ಯ ಆಗೋದಾದರೆ ಪಾಟೀಲ್ರಂಥ ಹೃದಯ ಉಳ್ಳಂಥ, ಹೃದಯ ಸ್ನೇಹ ಉಳ್ಳಂಥ ಪಾಟೀಲ್ರಿಂದ ಮಾತ್ರ ಸಾಧ್ಯ. ನನಗೆ ಬಹಳಷ್ಟು ಖುಷಿ ಕೊಡೋದು ಅಂತಂದರೆ, ಯಾವನು ಸಮಾಜಮುಖಿಯಾಗಿರ್ತಾನೋ ಅವನು ಸ್ನೇಹಜೀವಿ ಆಗಿರ್ತಾನೆ. ಯಾರು ಸ್ನೇಹಜೀವಿ ಆಗಿರ್ತಾರೋ ಅವರು ಬದುಕಿನ ಸಾರ್ಥಕತೆಯನ್ನು ಪಡ್ಕೊಳ್ತಾರೆ. ಯಾರು ಬದುಕಿನ ಸಾರ್ಥಕತೆಯನ್ನು ಪಡ್ಕೊಳ್ತಾರೋ ಇಂಥದ್ದೊಂದು ಎಲ್ಲ ಏನು ಬೆಸುಗೆಯನ್ನು ಬೆಸಲಿಕ್ಕೆ ಸಾಧ್ಯ ಆಗ್ತದೆ ಅವರಿಂದ ಮಾತ್ರ ಸಾಧ್ಯ ಇದು ಅನ್ನೋದನ್ನು ನಾನು ಸ್ಪಷ್ಟವಾಗಿ ಹೇಳ್ತೇನೆ. ಅವರು ಇಲ್ಲಿ ಬೀಳ್ಕೊಟ್ಟಮೆ ಬೆಂಗಳೂರಿಗೆ ಪದೋನ್ನತಿ ಹೊಂದಿ ಏನು ಬಸವಲಿಂಗನಗೌಡ ಸಂಗನಗೌಡ ಪಾಟೀಲ್ ಅಂತಕ್ಕಂಥ ಅವರು ಬಿ ಎಸ್ ಪಾಟೀಲರೆಂದೇ ಚಿರಪತ್ಯ ಪರಿಚಿತರು. ಅವರೆಲ್ಲರೂ ಕೂಡ ಏನು ಅವರು ಪಾಟೀಲರ ಆಶಯ ಒಂದೇ ಒಂದು, ಎಲ್ಲರ ಜೊತೆಗೂ ಆತ್ಮೀಯವಾಗಿರಬೇಕು, ವೈರಿಯನ್ನು ಅಷ್ಟೇ ಆತ್ಮೀಯವಾಗಿ ನೋಡ್ತಕ್ಕಂಥ ಅವರೊಂದು ದೊಡ್ಡ ಗುಣ ಏನಿದೆಯಲ್ಲ, ಬಹುಶಃ ಇಷ್ಟು ಎಲ್ಲ ಮೇಳೈಸಲಿಕ್ಕೆ ಕಾರಣ ಆಗಿದೆ. ಅವರು ಪದೋನ್ನತಿ ಹೊಂದಿ ಬೆಂಗಳೂರಿಗೆ ಸರ್ಕಾರಿ ಹಿರಿಯ ಅಭಿಯೋಜಕರಾಗಿ ವರ್ಗಾವಣೆಯಾದಾಗ ಎಲ್ಲ ಸ್ನೇಹಿತರು ಕೂಡಿ ಸುಮಾರು ಸರಿ ಸನ್ಮಾನವನ್ನು ಮಾಡಿದ್ದಾರೆ. ಆ ಸನ್ಮಾನ ಕಾರ್ಯಕ್ರಮಗಳಿಗೆ ನಾನು ಕೂಡ ಹೋಗಿದ್ದೇನೆ. ಅದೆಂಥ ರೋಮಾಂಚನಕಾರಿ ಸನ್ಮಾನಗಳು ಅವ್ರಿಗೆ ನಡೆದಿವೆ. ಅವೆಲ್ಲವುಗಳನ್ನು ನೋಡಿದಾಗ ನಮ್ಮೆಲ್ಲ ಸ್ನೇಹಿತರು ಹಿರಿಯರು ಸೇರಿ ನಾವೊಂದು ತೀರ್ಮಾನ ಮಾಡಿದ್ವಿ, ಇದು ಕೇವಲ ಬೀಳ್ಕೊಡುಗೆಯಾಗಿ ಮರೆತು ಹೋಗಬಾರ್ದು, ಅದಕ್ಕೊಂದು ಗ್ರಂಥದ ರೂಪವನ್ನು ಕೊಡಬೇಕು, ಅದು ಚಿರಸ್ಥಾಯಿ ಆಗಬೇಕು ಆ ನೆನಪು. ಪಾಟೀಲರು ಮುಂದೆ ಬರತಕ್ಕಂತಹ ನೌಕರರಿಗೆ ಎಲ್ಲರಿಗೂ ಮಾರ್ಗದರ್ಶನ ಆಗಬೇಕು ಅವರ ಬದುಕು ಅಂತ ಹೇಳಿ ತೀರ್ಮಾನ ಮಾಡಿದಾಗ ನಿಮ್ಮೆಲ್ಲರ ಮುಂದೆ ಇವತ್ತು ಇಂಥದ್ದೊಂದು ಪುಸ್ತಕ ಬಿಡುಗಡೆಯ ಸಮಾರಂಭ ಏರ್ಪಡಲಿಕ್ಕೆ ಸಾಧ್ಯ ಆಗಿದೆ. ಚುನಾವಣಾ ಆಯೋಗ ಅಂದ ತಕ್ಷಣ ಅದರ ಒಂದು ಪರಿಕಲ್ಪನೆ, ಅದರ ಬೆಳಕು, ಅದರ ಅರಿವು ಮೂಡಿದ್ದೇ ಟಿ ಎನ್ ಶೇಷನ್ ಅವರ ನಂತರ. ಹಾಗೆ ಈ ದೇಶದ ರಾಷ್ಟ್ರಪತಿ ಹುದ್ದೆಗೆ ಗೌರವ ಬಂದಿದ್ದು ಅಬ್ದುಲ್ ಕಲಾಂ ಅಂತ ಅವರು ಅಧ್ಯಕ್ಷರಾದ ಮೇಲೆ, ಬಹುಶಃ ಸರ್ಕಾರಿ ಅಭಿಯೋಜಕರ ಹುದ್ದೆಗೆ ಗೌರವ ಬಂದಿರತಕ್ಕಂಥದ್ದು ಪಾಟೀಲ್ರಂಥ ಅವರು ಆ ಹುದ್ದೆಯನ್ನು ವಹಿಸ್ಕೊಂಡಾಗಲೇ ಬಹುಶಃ ಅಂಥದ್ದೊಂದು ಹೆಸರನ್ನು ನಾನು ಕೂಡ ಒಬ್ಬ ಪತ್ರಕರ್ತನಾಗಿ ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಲ್ಲಿಯವರೆಗೆ ಇದ್ದ ಅವರನ್ನು ಕುರಿತು ನಾನು ಅವಹೇಳನ ಮಾಡ್ತೀನಿ ಅಂತಲ್ಲ, ನಮಗೂ ನ್ಯಾಯಾಲಯಕ್ಕೂ ಸಂಪರ್ಕನೇ ಇರಲಿಲ್ಲ. ಯಾವಾಗ ಪಾಟೀಲರು ಬಂದು ಸ್ನೇಹವನ್ನು ಬೆಸಿದ್ರು ನಮಗೆ ಒಂದು ನ್ಯಾಯಾಲಯಕ್ಕೆ ಒಂದು ದೊಡ್ಡ ಸೇತುವೆ ಬಿದ್ದಂಗಾಗಿದೆ. ಈಗ ನಾವು ಆರಾಮಾಗಿ ಅದರ ಮೇಲೆ ಓಡಾಡ್ತಾ ಇದ್ದೇವೆ. ಅದಕ್ಕೆ ಕಾರಣ ಯಾರು ಅಂತಂದರೆ ಬಿ ಎಸ್ ಪಾಟೀಲರು. ನಾನು ಮತ್ತೆ ಮತ್ತೆ ಹೇಳಬೇಕಾಗುತ್ತದೆ ಅದೇ ಸ್ನೇಹ ಸ್ನೇಹ ಸ್ನೇಹ. ಅವರ ಸ್ನೇಹ ಪ್ರೀತಿ ಬಹುಶಃ ನ್ಯಾಯಾಲಯದ ಸುದ್ದಿಗಳು ರಾಜ್ಯ ಮಟ್ಟದಲ್ಲಿ ಕೊಪ್ಪಳದಿಂದ ವರದಿಯಾಗಿತ್ತು ಅನ್ನೋದಾದರೆ ಅದಕ್ಕೆ ಅದರ ಬೆನ್ನೆಲುಬು ಬಿ ಎಸ್ ಪಾಟೀಲ್ರು ಅಂಥೇಳಿ ನಾನು ಮತ್ತೆ ಮತ್ತೆ ನೆನೆಸಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ತುಂಬ ಹೊತ್ತಾಗಿದೆ, ಆದ್ದರಿಂದ ಮಾತನ್ನು ಮೊಟಕೊಳಿಸ್ತೀನಿ. ಮುಂದಿನ ಬಹಳಷ್ಟು ಕಾರ್ಯಕ್ರಮಗಳು ಅದ್ಭುತ ಭಾಷಣ ಕೊಡ್ತಕ್ಕಂಥ ಅವರ ಭಾಷಣವನ್ನೇ ಕೇಳ್ತದಕ್ಕಾಗಿ ಬಂದಿರತಕ್ಕಂಥ ಟಿ ವಿ ಮಗಳಂತಹ ಹಿರಿಯ ಗುರುಗಳಿದ್ದಾರೆ. ಅದಕ್ಕಾಗಿ ನನ್ನ ಈ ಭಾಷಣಕ್ಕೆ ವಿರಾಮ ನೀಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು ಶ್ರೀ ಸುಬ್ರಹ್ಮಣ್ಯ ಅವರಿಗೆ. ಈಗ ಬಿ ಎಸ್ ಪಾಟೀಲ್ ಅವರ ಒಂದು ಪರಿಚಯ ಮಾಡಿಕೊಡ್ತಾ ಇದ್ದಾರೆ ಕೊಪ್ಪಳ ಇವರಿಂದ. ಬಿ ಎಸ್ ಪಾಟೀಲ್ ಅವರ ಒಂದು ಪರಿಚಯವನ್ನು ಮಾಡಿಕೊಡ್ತಾರೆ ಎಂ ಪಿ ಎಸ್ ಸಾಹೇಬರು ಈ ಒಂದು ಸಮಾರಂಭಕ್ಕೆ ಆಗಮಿಸಿದ್ದಾರೆ. ಅವರನ್ನು ಗೌರವಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೇವೆ. ಅವರಿಗೆ ಸನ್ಮಾನ್ಯ ಈಗ ಪಾಟೀಲ್ ರುದ್ರಗೌಡ ಪಾಟೀಲ್ರವರು ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿಸ್ಕೊಳ್ತಿದ್ದೇನೆ. ಇವತ್ತಿನ ಬಿ ಎಸ್ ಪಾಟೀಲರ ಅಭಿನಂದನಾ ಸಮಿತಿ ಹಾಗೂ ವಿಶಾಲ ಪ್ರಕಾಶನ ಕೊಪ್ಪಳ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಸ್ನೇಹಜೀವಿ ಅಭಿನಂದನಾ ಗ್ರಂಥ ಬಿಡುಗಡೆಯ ಸಮಾರಂಭವನ್ನು ಉದ್ಘಾಟನೆ ಮಾಡಿದಂಥ ಎಲ್ಲ ವೇದಿಕೆ ಮೇಲೆ ಆಸೀನರಾಗಿರ್ತಂಥ ಎಲ್ಲ ಹರಗುರು ಶ್ರೀಗಳಲ್ಲಿ ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಂಥ ಎಲ್ಲ ಗಣ್ಯರಲ್ಲಿ
ವಿನಂತಿಸುತ್ತಾ ಇವತ್ತು ಈ ಕಾರ್ಯಕ್ರಮದ ಕೇಂದ್ರಬಿಂದು ಬಿ ಎಸ್ ಪಾಟೀಲ್ರು ಕಿರುಪರಿಚಯ ಓದ್ತಾ ಇದ್ದೇನೆ. ಶ್ರೀತರು ಸಂಗನಗೂಡ ಹಾಗೂ ಲಿಂಬಮ್ಮ ಇವರ ಚಿರಂಜೀವಿಯಾಗಿ ಕುಷ್ಟಗಿ ತಾಲೂಕಿನ ತಾವರೆಗ್ರ ಗ್ರಾಮದಲ್ಲಿ 1369 ಜನಿಸಿ ತಮ್ಮ ಪ್ರಾಥಮಿಕ ಪರಮ ಪೂಜ್ಯ ಗೌಸಿದ್ದೇಶ್ವರ ಮಹಾಸ್ವಾಮಿಗಳು ಈ ಒಂದು ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿಕೊಳ್ತಾ ಇದ್ದಾರೆ. ಶ್ರೀಯುತ ರಾಜಶೇಖರ ಅಂಗಡಿಯವರು ಪೂಜ್ಯರಿಗೆ ಗೌರವಪೂರ್ವಕವಾಗಿ ಮಾಲಾರ್ಪಣೆಯನ್ನು ಮಾಡುವುದರ ಮೂಲಕ ಪೂಜ್ಯರನ್ನು ಸ್ವಾಗತಿಸಬೇಕಾಗಿ ರಾಜಶೇಖರ ಅಂಗಡಿಯವರಲ್ಲಿ ವಿನಂತಿಸಿಕೊಳ್ತಿದ್ವಿ. ಪರಮ ಪೂಜ್ಯ ಗೌಸಿದ್ದೇಶ್ವರ ಅಭಿನಮ ಗೌಸಿದ್ದೇಶ್ವರ ಮಹಾಸ್ವಾಮಿಗಳು ಸಂಸ್ಥಾನ ಕವಿಮಠ ಕೊಪ್ಪಳ ಇವರಿಗೆ ಈಗ ಐವಿಪತ್ತಾರ್ ವಕೀಲರು ಈ ಒಂದು ಸಮಾರಂಭದ ಅಭಿನಂದನ ಸಮಾರಂಭದ ಬಿ ಎಸ್ ಪಾಟೀಲರ ಪರಿಚಯವನ್ನು ಮಾಡ್ತಾ ಇದ್ದಾರೆ. ಶ್ರೀಯುತ ಬಿ ಎಸ್ ಪಾಟೀಲರು ಕುಷ್ಟಗಿ ತಾಲೂಕಿನ ತಾವರಗೆರೆ ಗ್ರಾಮದಲ್ಲಿ 1369 ಜನಿಸಿ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ತಾವರಗೆರೆ ಗ್ರಾಮದಲ್ಲಿ ನಿರ್ವಹಿಸಿ ತಮ್ಮ ಎಲ್ ಎಲ್ ಬಿ ಪದವಿಯನ್ನು ಧಾರವಾಡದಲ್ಲಿ ಮುಗಿಸಿ ನಂತರ ಸರ್ಕಾರಿ ವಕೀಲರಾಗಿ ನೇಮಕಗೊಂಡು ಅಫ್ಜಲ್ಪುರ್, ಗುಲ್ಬರ್ಗ, ಸಿಂಧನೂರ್, ಕೊಪ್ಪಳ ಈ ರೀತಿ ಸೇವೆ ಸಲ್ಲಿಸಿ ಈಗ ಪದೋನ್ನತಿ ಹೊಂದಿ ಹಿರಿಯ ಸರ್ಕಾರಿ ಅಭಿಯೋಜಕರಾಗಿ ಬೆಂಗಳೂರಿನಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಶ್ರೀಯುತರು ಕೊಪ್ಪಳದಲ್ಲಿ ಮತ್ತು ಸಿಂಧನೂರಿನಲ್ಲಿ ತಮ್ಮ ಕಾರ್ಯವನ್ನು ಮಾಡುತ್ತಿರುವಾಗ ಅವರು ಹಲವಾರು ಕಾರ್ಯಕ್ರಮಗಳನ್ನು ಹಲವಾರು ಜನಪರ ಯೋಜನೆಗಳನ್ನು ರೂಪಿಸಿದ್ದಾರೆ. ಅವುಗಳ ಒಂದು ಕಿರುಪರಿಚಯ ಇಲ್ಲಿದೆ. ಶ್ರೀಯುತರು ತುಂಗಭದ್ರಾ ನಿರಾಶ್ರಿತರ ಗ್ರಾಮದ 80 ಕುಟುಂಬಗಳ 60 ವರ್ಷದಿಂದ ಬಾಕಿ ಇದ್ದಂಥ ಪ್ರಕರಣದಲ್ಲಿ ಸರ್ಕಾರದ ಪರ ಸಮರ್ಥ ವಾದ ಮಂಡಿಸಿ ಹಳೆಯ ದಾಖಲಾತಿಗಳನ್ನು ಹಾಜರುಪಡಿಸಿ ಸರ್ಕಾರದ ಪರ ಆದೇಶವಾಗುವಂತೆ ಪ್ರಕರಣ ನಡೆಸಿ ಸರ್ಕಾರಕ್ಕೆ ಜಯ ತಂದುಕೊಟ್ಟು ಆತಂಕದಲ್ಲಿದ್ದ ಎಲ್ಲ ನಿರಾಶ್ರಿತೆಗೆ ನೆಮ್ಮದಿ ತಂದುಕೊಟ್ಟಿದ್ದಾರೆ. ಅದರಂತೆ ಕೊಪ್ಪಳದಲ್ಲಿ ಸುಮಾರು 15-16 ವರ್ಷಗಳಿಂದ ಕಗ್ಗಂಟಾಗಿ ಇತ್ಯರ್ಥಗೊಳ್ಳದ ನಗರದ ರಸ್ತೆ ಅಗಲೀಕರಣದ ಸುಮಾರು 70ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಸರ್ಕಾರದ ಪರ ಸಮರ್ಥ ವಾದ ಮಂಡಿಸಿ 1941 ನಿಜಾಂ ಕಾಲದ ದಾಖಲಾತಿಗಳನ್ನು ಹಾಜರುಪಡಿಸಿ ಸರ್ಕಾರದ ಪರ ಆದೇಶವಾಗುವಂತೆ ಕಾರ್ಯನಿರ್ವಹಿಸಿರುತ್ತಾರೆ. ಅದರಂತೆ ಕೋಟ್ಯಾಂತರ ರೂಪಾಯಿ ಪರಿಹಾರ ಧನದ ಸರ್ಕಾರಕ್ಕೆ ಉಳಿಯುವಂತಾಗಿರ್ತದೆ. ಅಲ್ಲದೆ ಕೊಪ್ಪಳದ ರಸ್ತೆಗಳ ಅಭಿವೃದ್ಧಿಗೆ ಮೂಲ ಕಾರಣರಾಗಿದ್ದಾರೆ. ಕೊಪ್ಪಳ ನ್ಯಾಯಾಲಯದಲ್ಲಿದ್ದ ಗಿಣಿಗೇರಿ ಗ್ರಾಮದ ಸುಮಾರು 36 ಎಕರೆ 7 ಗುಂಟೆ ಜಮೀನಿನ ಪ್ರಕರಣದಲ್ಲಿ ಸರ್ಕಾರದ ಪರ ಸಮರ್ಥವಾಗಿ ವಾದ ಮಂಡಿಸಿ 1951 ದಾಖಲಾತಿಗಳನ್ನು ಪತ್ತೆ ಹಚ್ಚಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಜಮೀನನ್ನು ಸರ್ಕಾರಕ್ಕೆ ಉಳಿಸಿಕೊಳ್ಳಲು ಯಶಸ್ವಿಯಾಗಿದ್ದು ಸರ್ಕಾರದ ಪರ ಆದೇಶವಾಗುವಂತೆ ಪ್ರಯತ್ನಿಸಿ ಭೂಮಿಯನ್ನು ಸರ್ಕಾರದ ಸ್ವಾಧೀನಕ್ಕೆ ಪಡೆದುಕೊಂಡಿದ್ದು ಇರ್ತದೆ. ಹೊಸಳ್ಳಿ ಗ್ರಾಮದ ಬಳಿಯ ಸುಮಾರು 162 ಎಕರೆ ಸರ್ಕಾರಿ ಜಮೀನಿನಲ್ಲಿ ಒತ್ತುವರಿಯಾದ ಜಾಗೆಯ ಎಲ್ಲ ಪ್ರಕರಣಗಳನ್ನು ಗೆದ್ದು ಒತ್ತುವರಿದಾರರನ್ನು ತೆರವುಗೊಳಿಸಿ ಸರ್ಕಾರದ ಜಮೀನನ್ನು ವಶಪಡಿಸಿಕೊಂಡಿದ್ದು ಅವಿಸ್ಮರಣೀಯ. ಸಿಂಧನೂರಿನ ಸರ್ಕಾರದ ಭೂ ವಿವಾದದಲ್ಲಿ 24 ವರ್ಷಗಳಿಂದ ಬಾಕಿ ಇದ್ದ 70 ಕೋಟಿಗೂ ಹೆಚ್ಚು ಮೌಲ್ಯದ ಸರ್ಕಾರಿ ಆಸ್ತಿಯನ್ನು ಸರ್ಕಾರಕ್ಕೆ ಉಳಿಸಿ ನ್ಯಾಯಾಲಯದಲ್ಲಿ ಸರ್ಕಾರದ ಪರ ಆದೇಶವಾಗುವಂತೆ ದಾಖಲಾತಿ ಹೆಸರುಪಡಿಸಿ ವಾದ ಮಂಡಿಸಿ ಸರ್ಕಾರದ ಪರ ಜಯ ಗಳಿಸಿ ಕೊಟ್ಟಿರುತ್ತಾರೆ. ಕೊಪ್ಪಳ ಜಿಲ್ಲಾ ಆಡಳಿತ ಉತ್ತಮ ಅಧಿಕಾರಿಗಳೆಂದು ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಜಿಲ್ಲಾಡಳಿತದ ಪರವಾಗಿ ಸನ್ಮಾನಿಸಲಾಗಿದೆ. ಸಂವಿಧಾನದ 371 ತಿದ್ದುಪಡಿಗಾಗಿ ನಡೆದ ಸಂಘನಾಟಕ ಚಟುವಟಿಕೆಗಳಲ್ಲಿ ಮುಂಚೂಣಿಯಾಗಿ ಕಾರ್ಯನಿರ್ವಹಿಸಿ ಜಾಗೃತಿ ಉಂಟು ಮಾಡಿದ್ದು ವಿಶೇಷ. ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ 371 ತಿದ್ದುಪಡಿ ಯಶಸ್ವಿಯಾಗಿದ್ದಾರೆ. ಕೊಪ್ಪಳ ತಾಲೂಕಿನ ಹಾಗೂ ನಗರದ ಎಲ್ಲ ಸರ್ಕಾರಿ ಶಾಲೆಯ ಮೈದಾನಗಳ ನ್ಯಾಯಾಲಯದ ವಿವಾದಗಳಲ್ಲಿ ಸರ್ಕಾರದ ಪರವಾಗಿ ಶಾಲೆಯ ಮೈದಾನಗಳನ್ನು ಉಳಿಸಿಕೊಳ್ಳಲು ಯಶಸ್ವಿಯಾಗಿರುತ್ತಾರೆ. ಸರ್ಕಾರದ ಪರ ಆದೇಶವಾಗಿ ಸ್ವಾಧೀನ ಪಡೆದುಕೊಳ್ಳಲಾಗಿದೆ. ಸರ್ಕಾರ ಹಾಗೂ ವಿವಿಧ ಇಲಾಖೆಯವರು ದಾಖಲಿಸಿದ ಕ್ರಿಮಿನಲ್ ಮೊಕದ್ದಮೆಗಳಲ್ಲಿ ಸುಮಾರು 100ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಆರೋಪಿತರಿಗೆ ಶಿಕ್ಷೆಯಾಗುವಂತೆ ಪ್ರಾಮಾಣಿಕ
ಕರ್ತವ್ಯ ನಿರ್ವಹಿಸಿರುತ್ತಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ಸುಮಾರು 250ಕ್ಕೂ ಹೆಚ್ಚು ರಾಷ್ಟ್ರೀಯ ಭಾವೈಕ್ಯತೆ ಯುವಜನ ಜಾಗೃತಿ ಶಿಬಿರ ಹಾಗೂ ಕಾನೂನು ಅರಿವಿನ ಹಾಗೂ ಸಾಮಾಜಿಕ ಜಾಗೃತಿಯ ನೂರಾರು ಉಪನ್ಯಾಸಗಳನ್ನು ನೀಡಿರುತ್ತಾರೆ. ಅಬಕಾರಿ ಇಲಾಖೆಯ ಅಕ್ರಮ ಮದ್ಯ ಸಾಗಾಟದ ಅನೇಕ ಪ್ರಕರಣಗಳಲ್ಲಿ ಗುಲ್ಬರ್ಗಾ ವಿಭಾಗದಲ್ಲಿ ಆರೋಪಿತರಿಗೆ ಹೆಚ್ಚು ಶಿಕ್ಷೆಯಾಗುವಲ್ಲಿ ಕಾರ್ಯನಿರ್ವಹಿಸಿ ಇಲಾಖೆಯಿಂದ ಪ್ರೋತ್ಸಾಹಧನ ಪಡೆದಿದ್ದು ವಿಶೇಷ. ಸಾಹಿತ್ಯ ಸಾಂಸ್ಕೃತಿಕ ಸಂಗೀತದ ಸಂವರ್ಧನೆಗಾಗಿ ಪ್ರೋತ್ಸಾಹಿಸಿ ಅನೇಕ ಕಾರ್ಯಕ್ರಮ ಸಂಘಟಿಸಿ ಉತ್ತಮ ವಾತಾವರಣ ಸೃಷ್ಟಿಸಲು ಪ್ರಾಮಾಣಿಕ ಕರ್ತವ್ಯ ನಿರ್ವಹಿಸಿರುತ್ತಾರೆ. ಧನ್ಯವಾದಗಳು. ಸನ್ಮಾನ್ಯ ಐಬಿ ಪತ್ತಾರು ವಕೀಲರಿಗೆ ಈಗ ಹಿರಿಯ ಶಿಕ್ಷಣ ತಜ್ಞರಾಗಿರ್ತಕ್ಕಂಥ ಟಿ ವಿ ಮಾಗಳ ಗುರುಗಳಿಂದ ಈ ಒಂದು ಸ್ನೇಹಜೀವಿ ಪುಸ್ತಕ ಅಭಿನಂದನಾ ನುಡಿಗಳನ್ನು ಆಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಅಕ್ಷರಶಃ ಅರ್ಥದಲ್ಲಿ ಅಭೂತಪೂರ್ವವಾಗಿರುವಂತಹ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಮ ಪೂಜ್ಯ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳವರ ಪಾದಾರವಿಂದಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಅದೇ ರೀತಿ ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಮ ಪೂಜ್ಯ ಚಳಗೇರಿ ಮಹಾಸ್ವಾಮಿಗಳವರಿಗೆ ಮತ್ತು ಪರಮ ಪೂಜ್ಯ ಮುದೇನೂರು ಮಹಾಸ್ವಾಮಿಗಳವರ ಪಾದಾರವಿಂದಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗ್ರಾಮೀಣಾಭಿವೃದ್ಧಿ ಸಚಿವರು ಮತ್ತು ಅತ್ಯಂತ ಜನಪ್ರಿಯ ಹಾಗೂ ವಿವಾದಾತೀತ ವ್ಯಕ್ತಿತ್ವದ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕೆ ಎಚ್ ಪಾಟೀಲ್ರವರೇ ಹಾಗೂ ವೇದಿಕೆಯ ಮೇಲೆ ಉಪಸ್ಥಿತಿರ್ತಕ್ಕಂಥ ಸಮಸ್ತ ಗಣ್ಯರೇ, ಜನಪ್ರಿಯ ನಾಯಕರೇ ಹಾಗೂ ಮಾಧ್ಯಮ ಬಂಧುಗಳೇ ಹಾಗೂ ಈ ಸಂದರ್ಭದಲ್ಲಿ ಸಮಾವೇಶಗೊಂಡಿರುವಂಥ ಸಮಸ್ತ ಶ್ರೇಷ್ಠ ಸಮಸ್ತರಿಗೂ ಏನಂತ ಅನಂತ ನಮನಗಳು. ಒಂದು ಮಾತು ನೆನಪಾಗ್ತದೆ, ಅಧಿಕಾರಕ್ಕೆ ಅಂತಃಕರಣ ಅನ್ನೋದು ಸೇರಿದರೆ ಹುದ್ದೆಗೆ ಹೃದಯ ಅನ್ನೋದು ಬೆರೆತರೆ ಸ್ಥಾನಕ್ಕೆ ಸಂವೇದನೆ ಅನ್ನುವುದು ಬೆರೆತರೆ ಅದು ಎಂಥ ಸಂಭ್ರಮ. ಪವಾಡಗಳಲ್ಲಿ ನಂಬಿಕೆ ಇಲ್ಲದವರಿಗೂ ಕೂಡ ನಂಬಿಕೆಯನ್ನು ಹುಟ್ಟಿಸುವಂತಹ ಒಂದು ಮಹತ್ವದ ಈ ಸಮಾರಂಭ ನಿಜವಾಗಿಯೂ ಅಭೂತಪೂರ್ವ ಅನ್ನುವಂಥದ್ದು. ಅಷ್ಟೇ ಅರ್ಥಪೂರ್ಣವಾದ ರೀತಿಯಲ್ಲಿ ಭತ್ತದ ಸ್ನೇಹಜೀವಿಗೆ ಬಾಡದ ಗ್ರಂಥ ಪುಷ್ಪವನ್ನು ಅಭಿನಂದನಾ ರೂಪದಲ್ಲಿ ಸಮರ್ಪಿಸುವುದರ ಮೂಲಕವಾಗಿ ಇಟ್ ಈಸ್ ನಥಿಂಗ್ ಬಟ್ ಎಕ್ಸ್ಪ್ರೆಸ್ಸಿಂಗ್ ದ ಆನರ್ ಟು ದ ರೈಟ್ ಪರ್ಸನ್ ಇನ್ ದ ರೈಟ್ ವೇ ಟು ದ ನೋಬಲ್ ಪರ್ಸನ್ ಇನ್ ದ ನೋಬಲ್ ವೇ. ನಿಜವಾಗಿ ಬಹಳ ಸಂತೋಷ ಅನ್ನಿಸ್ತದೆ. ಒಂದು ಕಲ್ಪನೆ ಮಾಡಿಕೊಳ್ಳೋಣ ಒಂದು ಹಳ್ಳಿ ಒಂದು ಕುಗ್ರಾಮ ಅನ್ನೋದಕ್ಕೆ ಅದೊಂದು ನಿದರ್ಶನ ಅನ್ನುವಂಥ ರೀತಿಯಲ್ಲಿ 60 ಗುಡಿಸಲುಗಳು, ಒಂದು ಅಲ್ಲೋ ಇಲ್ಲೋ ಅನ್ನುವಂತೆ ಒಂದು 4-6 ಪಕ್ಕಾ ಮನೆಗಳು. ಎಷ್ಟು ಕಡುಬಡತನ ಅಂತಂದರೆ ಬೆನ್ನಿಗೆ ಅಂಟಿಕೊಂಡಂಥ ಹೊಟ್ಟೆಗಳು, ಕೆದರಿದ ಕೂದಲುಗಳು, ಬೆವರನ್ನೇ ತಮ್ಮ ಬದುಕಿನ ಆಸರೆ ಮತ್ತು ಆಶ್ರಯವನ್ನಾಗಿಸಿಕೊಂಡಂಥ ಒಂದು 6,000 ಅಥವಾ ಅದಕ್ಕಿಂತ ಕಡಿಮೆ ಜನ. ಪ್ರತಿನಿತ್ಯದ ಅವರ ಗೋಳು ಅಂತಂತಂದರೆ ಕುಡಿಯುವ ನೀರಿಗಾಗಿ, ಯಾವುದು ಬದುಕಿನ ಮೂಲ ಸೌಲಭ್ಯಗಳಲ್ಲಿ ಒಂದೋ ಆ ಕುಡಿಯುವ ನೀರಿಗಾಗಿ 5 ಕಿಲೋಮೀಟರ್ಗಳಷ್ಟು ನಡೆಯಬೇಕಾದಂಥ, ಪರದಾಡಬೇಕಾದಂಥ ಒಂದು ಸ್ಥಿತಿ. ಅಂಥ ಒಂದು ಸಂದರ್ಭದಲ್ಲಿ ಅಂದಿನ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿಯವರು ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಿಗೆ ಕುಡಿಯುವ ನೀರಿನ ಒಂದು ಯೋಜನೆಯನ್ನು ಅವರು ಹಾಕಿಕೊಟ್ರು.
ಅದರ ಒಂದು ನಿಯಮಾವಳಿ ಏನು ಅಂತಂದರೆ, ಕುಡಿಯುವ ನೀರಿನ ತಾಪತ್ರ ಇರತಕ್ಕಂಥ ಗ್ರಾಮೀಣ ಜನತೆ ಆ ಯೋಜನೆಯಲ್ಲಿ ಒಟ್ಟು 10% ಹಣ ಜೋಡಿಸಿದರೆ ಸರ್ಕಾರ 90% ಏನು ಅಂತಂತಂದರೆ ಹಣವನ್ನು ಕೊಡುವುದರ ಮೂಲಕವಾಗಿ ಆ ಗ್ರಾಮೀಣ ಜನತೆಗೆ ನೀರಿನ ಒಂದು ಅನುಕೂಲತೆ ಮಾಡಿಕೊಡುವಂಥ ಒಂದು ಯೋಜನೆ ಅದು. ಈ ಹಳ್ಳಿಯ ಜನರು ಅದರಲ್ಲಿ ಒಬ್ಬ ಮುಖಂಡ ಇದನ್ನು ತಿಳ್ಕೊಂಡಾಗ ಒಂದು ದೊಡ್ಡ ಆಶಾಕಿರಣ ಮೂಡಿದಂತಾಗಿ ಆಶ್ಚರ್ಯ ಅನ್ನಿಸ್ಬೋದು. ಆದರೂ ಸತ್ಯ ಏನು ಅಂದರೆ, ಆ ಹಳ್ಳಿಯ ಗುಡಿಸಲುಗಳಿಗೆ ನಡೆದಾಡಿ ಅಡ್ಡಾಡಿ ಒಂದೇ ದಿನದಲ್ಲಿ 300,000 ರೂಪಾಯಿಗಳನ್ನು ಸಂಗ್ರಹ ಮಾಡಿದರು. ಸಾಧ್ಯವೇ ಅಂತ ಅಂದಾಗ, ಮನುಷ್ಯ ಅಸಹಾಯಕ ಸ್ಥಿತಿಯಲ್ಲಿದ್ದಾಗ ಎಂಥ ತ್ಯಾಗಕ್ಕೂ ಸಿದ್ಧನಾಗ್ತಾನೆ ಅನ್ನುವಂಥ ರೀತಿಯಲ್ಲಿ ಪ್ರತಿನಿತ್ಯ 5 ಕಿಲೋಮೀಟರ್ನಂತೆ ನಡೆದಾಡಿ ನೀರು ತರಬೇಕಂತ 40 ವರ್ಷಗಳ ಒಂದು ದಾರುಣ ವೇದನೆಯ ಹಿನ್ನೆಲೆಯಲ್ಲಿ ಅವರು ಈ ಎಲ್ಲ ನೋವನ್ನು ಮರೆತು 90% ಕಡುಬಡವರಿರ್ತಕ್ಕಂಥ ಹಳ್ಳಿಯ ಜನರು ಒಪ್ಪತ್ತಿನ ಊಟ ಅಥವಾ ಒಂದು ಒಪ್ಪತ್ತಿನ ಮನೆಯ ದೀಪವನ್ನು ಅವರು ಬದಿಗಿಟ್ಟು 300,000 ರೂಪಾಯಿ ಕೊಡಿಸಿದರು. ಅದನ್ನು ಆ ಹಳ್ಳಿಯ ಹೆಸರಿನಲ್ಲಿ ಬ್ಯಾಂಕಿನಲ್ಲಿ ಜಮಾ ಮಾಡಲಾಯಿತು. ಒಟ್ಟು 50 ಲಕ್ಷ ರೂಪಾಯಿ ಒಂದು ಯೋಜನೆ ಅದು. ಆದರೆ ಪರಿಸ್ಥಿತಿ ಏನಾಯಿತು ಅಂತಂತಂದರೆ, ಆ ಒಂದು ನೀರಿನ ಯೋಜನೆಗೆ ಆತಂಕ ಬಂತು. ಕೆಲವೊಂದು ಹಿತಾಸಕ್ತಿಗಳಿಂದ ಅಡೆತಡೆ ಉಂಟಾಯಿತು. ಗ್ರಾಮ ಪಂಚಾಯತಿ ಕಾರ್ಯಾಲಯ ಏನಂತಂದರೆ ಸಂಬಂಧಪಟ್ಟಂಥ ಕಾಗದ ಪತ್ರನ ಕಳಿಸುವಲ್ಲಿ ತಡೆಯೊಡ್ಡುವಂಥ ಒಂದು ಸ್ಥಿತಿ ನಿರ್ಮಾಣ ಆಯಿತು ಎಂದೋ ಹೇಳಿದ್ದಾನೆ ನೆಲ್ಸನ್ ಮಾಂಡೆಲಾ. ಏನು ಅಂದರೆ, ದೇರ್ ಈಸ್ ನೋ ಈಸಿ ವೇ ಟು ಫ್ರೀಡಮ್, ಇನ್ ದ ಸೇಮ್ ವೇ ದೇರ್ ಈಸ್ ನೋ ಈಸಿ ವೇ ಟು ರಿಫಾರ್ಮ್, ಸುಧಾರಣೆಗೆ ಸುಲಭ ಮಾರ್ಗ ಇರುವುದಿಲ್ಲ. ಕೊನೆಗೆ ಏನಂತಂತಂದರೆ, ಆ ವ್ಯಕ್ತಿ ಹೋಗಿ ನ್ಯಾಯಾಲಯದಿಂದ ಈ ಒಂದು ಯೋಜನೆಗೆ ತಡೆಯಾಜ್ಞೆಯನ್ನು ತರುವಷ್ಟರ ಮಟ್ಟಿಗೆ ಪರಿಸ್ಥಿತಿ ವಿಕೋಪಕ್ಕೆ ಹೋಯಿತು. ಇದರಿಂದ ಹತಾಶಗೊಂಡಂಥ ನಾವು ಕಲ್ಪನೆ ಮಾಡಿಕೊಳ್ಳೋಣ, ಕುಡಿಯಲಿಕ್ಕೆ ನೀರಿಲ್ಲದಂತಹ ಕುಗ್ರಾಮ ಸ್ಥಿತಿಯಲ್ಲಿರ್ತಕ್ಕಂಥ, ದಿನ ಬೆಳಗಾದರೆ 5 ಕಿಲೋಮೀಟ್ರ್ ಹೋಗಿ ಬರಬೇಕಾದಂಥ ಒಂದು ದಿನ ಸ್ಥಿತಿಯಲ್ಲಿ ಏನಂತಂತಂತಂದರೆ, ಜನರು ಏನೋ ಒಂದು ಆಸೆ ಕಟ್ಕೊಂಡ್ರು, ಒಂದು ಕನಸು ಕಟ್ಕೊಂಡ್ರು, ಆದರೆ ಆ ಕನಸು ನುಚ್ಚು ನೂರಾದಾಗ ಆ ಸಂದರ್ಭದಲ್ಲಿ ಯಾರಿಗೆ ಮೊರೆ ಹೇಳೋದು? ನ್ಯಾಯಾಲಯದಿಂದಲೇ ತಡೆಯಾಜ್ಞೆ ಬಂದದ್ದು. ಕೊನೆಗೆ ಆ ಊರಿನ ಮುಖಂಡ ಏನಂತಂದರೆ, ಆ ಸಿಂಧನೂರು ನ್ಯಾಯಾಲಯದಲ್ಲಿ ಸರಕಾರಿ ಅಭಿಯೋಜಕರಾಗಿ ಆಗಮಿಸಿದಂತಹ ಒಬ್ಬ ವ್ಯಕ್ತಿಯನ್ನು ಹೋಗಿ ಭೇಟಿಯಾದರು, ತಮ್ಮ ಕಷ್ಟ ತೋಡ್ಕೊಂಡ್ರು, ತಮ್ಮ ಕಣ್ಣೀರನ್ನು ಸುರಿಸಿದರು. ಬಹುಶಃ ಅಲ್ಲಿ ಸುರಿಸುವುದಿದ್ದರೆ ಕುಡಿದ ನೀರಿಗಿಂತ ಕಣ್ಣೀರೇ ಜಾಸ್ತಿ ಅನ್ನುವಂಥ ರೀತಿಯಲ್ಲಿ ಕೊನೆಗೆ ಆ ವ್ಯಕ್ತಿ ಹೇಳಿದ. ಆ ವ್ಯಕ್ತಿ ಆಮೇಲೆ ಏನಂತಂತಂದರೆ ಹೇಳಿದ, ಅದ್ರ ಜೊತೆಗೆ ಏನಂತಂತಂದರೆ ನ್ಯಾಯಾಲಯ ಒಂದು ಆ ಅಭಿಯೋಜಕರಿಗೆ ವಸ್ತುಸ್ಥಿತಿಯನ್ನು ಪರಿಶೀಲಿಸಿ ಒಂದು ವರದಿಯನ್ನು ಸಲ್ಲಿಸಲಿಕ್ಕೆ ಆಜ್ಞೆ ಮಾಡಿದೆ. ಆ ವ್ಯಕ್ತಿ ಆ ಗ್ರಾಮದ ಮುಖಂಡನನ್ನು ಭೇಟಿಯಾದ. ಮುಖಂಡ ಆಗಲೇ ಹತಾಶನಾಗಿದ್ದ, ಹೇಳಿದ, ಸರ್, ನಿಮ್ಮನ್ನು ನಾವು ನಂಬಿದ್ದೇವೆ, ಇಷ್ಟೇ ಒಂದು ಪ್ರಶ್ನೆ, ನಮ್ಮ ನಂಬಿಕೆಗೆ ಧಕ್ಕೆ ಅಂತೂ ಬರುವುದಿಲ್ವಲ್ಲ, ಮಾತು ಕೊಡಬಹುದಾ ನೀವು ಅಂದಾಗ, ನಿಯಮಾವಳಿಯ ಚೌಕಟ್ಟಿನಲ್ಲಿ ಎಷ್ಟು ಸುಂದರವಾದ ಉತ್ತರ ಅಂತಂತಂದರೆ, ನನಗಂತೂ ಈಗ ಕೋರ್ಟಿನ ಆದೇಶ ವಸ್ತುಸ್ಥಿತಿಯನ್ನು ಅಲ್ಲಿ ಗ್ರಾಮಕ್ಕೆ ಹೋಗಿ ಪರಿಶೀಲಿಸಿ ಬರಲಿಕ್ಕೆ ತಿಳಿಸಲಾಗಿದೆ, ಅದನ್ನು ನೋಡ್ತೇನೆ ಮಾಡ್ತೇನೆ, ಆಮೇಲೆ ನಾನು ಭರವಸೆ ಕೊಡ್ತೇನೆ ಅಂತ ಹೇಳಿ ಅಕ್ಷರಶಃ ಆ ಹಳ್ಳಿಗೆ ಬಂದು ಆ ಕೆರೆಯನ್ನು ನೋಡಿದಾಗ ಎಂಥ ಒಂದು ಸ್ಥಿತಿ, ಬಹುಶಃ ಅರ್ಧ ಸೀರೆಯನ್ನು ಉಟ್ಟು ಅರ್ಧ ಸೀರೆಯನ್ನು ಒಳಗೆಕೊಳ್ತಕ್ಕಂಥ ಒಬ್ಬ ಮುದುಕಿಯನ್ನು 1916 ಗಾಂಧೀಜಿಯವರು ಏನು ನೋಡಿದ್ರಲ್ಲ, ಅದನ್ನು ಮೀರಿಸುವಂಥ ಸ್ಥಿತಿ ಏನು ಅಂದ್ರೆ, ಒಂದು ಸಣ್ಣ ಕೆರೆ, ಆ ಸಣ್ಣ ಕೆರೆಯಲ್ಲಿ ನೀರಿಲ್ಲ, ಆದರೂ ಜನ ಬದುಕುವ ಒಂದು ಹಪಹಪಿಗಾಗಿ ನೆಲ ಅಗೆದು ಒಂದೊಂದು ಲೋಟದಿಂದ ಅಲ್ಲಲ್ಲಿ ಮಕ್ಕಳು ಮುದುಕರು ಮಹಿಳೆಯರು ತಮ್ಮ ಬಿಂದಿಗೆಯನ್ನು ತುಂಬಲಾರದ ಬಿಂದಿಗೆಯನ್ನು ತುಂಬಿಸುವಂಥ ಒಂದು ಸ್ಥಿತಿಯನ್ನು ಅವರು ನೋಡಿದರು. ನೋಡಿದ ಮೇಲೆ ಆಮೇಲೆ ಮತ್ತೆ ಆ ವ್ಯಕ್ತಿ ಬಂದ, ಸರ್, ಮತ್ತೆ ಏನು ವರದಿ ಕೊಡ್ತೀರಾ? ಆ ವ್ಯಕ್ತಿ
ಸರ್ಕಾರಿ ಅಭಿಯೋಜಕರು ಒಂದೇ ಮಾತು ಹೇಳಿದರು, ನನ್ನ ಜೀವನದಲ್ಲಿ ಈ ಇಡೀ ಒಂದು ಗ್ರಾಮದ ಹಿತಾಸಕ್ತಿಯನ್ನು ಕೇವಲ ನನ್ನ ಒಂದು ಸ್ವಾರ್ಥ ಮತ್ತು ಭಯಕ್ಕಾಗಿ ನಾನು ಎಂದೂ ಬಲಿಗೊಡುವುದಿಲ್ಲ, ಇಡೀ ಗ್ರಾಮೀಣದ ಜನತೆ ಹಿತಾಸಕ್ತಿಯನ್ನು ನಾನೇನು ತಂದರೆ ಕಾಯ್ತೇನೆ, ಇದನ್ನು ನಿಮ್ಮ ಹಳ್ಳಿಗೆ ನೀರಿನ ಯೋಜನೆಯನ್ನು ನನ್ನ ಜೀವನದ ನನ್ನ ವೃತ್ತಿಯ ಒಂದು ಸವಾಲಾಗಿ ನಾನು ಸ್ವೀಕರಿಸುತ್ತೇನೆ ಅಂತ ಹೇಳಿ ಬಂದು ಆಮೇಲೆ ವರದಿ ಕೊಡುವ ವೇಳೆಯಲ್ಲಿ ಹೇಳಿದ್ರವರು ಏನು ಅಂತಂತಂದರೆ, ನಾನು ಅಕ್ಷರಶಃ ಅಲ್ಲೇ ಇದ್ದಂಥ ಜನರನ್ನೆಲ್ಲ ಗ್ರಾಮೀಣ ಜನರನ್ನೆಲ್ಲ ಸೇರಿಸಿ ಹೇಳಿದರು, ನಾನು ಒಬ್ಬ ಗ್ರಾಮೀಣ ವ್ಯಕ್ತಿ, ನಾನು ಅಂದುಕೊಂಡಿದ್ದೆ ಹಿಂಗಿರ್ಲಿಕ್ಕಿಲ್ಲ ಇಷ್ಟು ಗಂಭೀರ ಸ್ಥಿತಿ ಅಂತಂದು, ಆದರೆ ಇವತ್ತು ನೋಡಿದಾಗ ನನಗೆ ಏನು ಅನ್ನಿಸ್ತದೆ ಅಂತಂತಂದರೆ, ನೀವೇನು ಆ ಮಕ್ಕಳು ಒಂದೊಂದು ಲೋಟದಿಂದ ನೀರನ್ನು ಬಗೆ ಬಗೆದು ತೆಗಿಯಕತ್ತಾರಲ್ಲ, ಆ ನೀರು ಕುಡಿಲಿಕ್ಕಲ್ಲ ಮಲವಿಸರ್ಜನೆಯ ತರುವಾಯದಲ್ಲಿ ಬಳಸಲಿಕ್ಕೂ ಕೂಡ ಆ ನೀರು ಯೋಗ್ಯ ಇಲ್ಲ ಅಂದಮೇಲೆ ವಸ್ತುನಿಷ್ಠ ವರದಿಯನ್ನು ನಾನು ಕೊಡ್ತೇನೆ. ಮತ್ತೆ ಕೇಳಿದ ವ್ಯಕ್ತಿ, ಸರಿ ಒಂದು ವೇಳೆ ಪ್ರಭಾವಿ ವ್ಯಕ್ತಿಗಳು ನಿಮ್ಮ ಮೇಲೆ ಒತ್ತಡ ತಂದರೆ, ಅದಕ್ಕೆ ಅವರು ಹೇಳಿದರು ಒಂದು ವೇಳೆ ಆ ವ್ಯಕ್ತಿಗಳು ಒತ್ತಡ ತಂದರು ಅಂದರೆ ನಾನು ಅವರಲ್ಲಿ ಇಷ್ಟೇ ಕೇಳ್ಕೊಳ್ತೀನಿ, ದಯವಿಟ್ಟು ಆ ಒಂದು ಲೋಟ ನೀರನ್ನು ನೀವು ನಿಮ್ಮ ಮನೆಯ ಸದಸ್ಯರು ಒಮ್ಮೆ ಆದರೂ ಕುಡೀರಿ, ಆಮೇಲೆ ನಿಮಗದು ಸರಿ ಅನ್ನಿಸ್ತು ಅಂದರೆ ನಿಮ್ಮ ಮನೆಯಲ್ಲಿ ಕಸ ಬಳಿಲಿಕ್ಕೂ ನಾನು ನನ್ನ ವೃತ್ತಿಯನ್ನು ಬಿಟ್ಟು ಬರ್ತೇನೆ ಅನ್ನುವಂಥ ಮಾತನ್ನು ಹೇಳುತ್ತೆ. ಬಂದು ವರದಿಯನ್ನು ಒಪ್ಪಿಸಿದಾಗ ಕೆಲವೇ ದಿನಗಳಲ್ಲಿ ಏನಂತಂತಂದರೆ ಆ ಯೋಜನೆಗೆ ತಡೆಯಾಜ್ಞೆಯನ್ನು ಏನು ನ್ಯಾಯಾಲಯ ಕೊಟ್ಟಿತ್ತು ಅದನ್ನು ತೆರವುಗೊಳಿಸಿ ಯೋಜನೆಯ ಅನುಷ್ಠಾನಕ್ಕೆ ಏನಂತಂದ್ರೆ ಹಸಿರು ನಿಶಾನೆಯನ್ನು ನ್ಯಾಯಾಲಯ ಕೊಡ್ತು. 2003 ಪ್ರಾರಂಭವಾದ ಯೋಜನೆ 2005 ಏನಂತಂದ್ರೆ ಮುಕ್ತಾಯಗೊಂಡು ಇವತ್ತು ಆ ಹಳ್ಳಿಯ ಪ್ರತಿಯೊಬ್ಬರೂ ಏನು ಅಂತಂತಂದ್ರೆ ನೆಮ್ಮದಿಯಿಂದ ಹೊಟ್ಟೆಗೆ ಹಿಟ್ಟು ಇಲ್ದಿದ್ರೂ ಕೂಡ ಕನಿಷ್ಠ ಅಲ್ಲಿಯವರಿಗೆ ಉಪ್ಪು ಕಣ್ಣೀರನ್ನು ಕುಡಿದಂತಹ ಜನರು ಇವತ್ತು ಶುದ್ಧ ನೀರನ್ನು ಕುಡಿಯುವಂಥ ಒಂದು ನೆಮ್ಮದಿಯನ್ನು ಅವರು ಹೊಂದಿದ್ದಾರೆ. ಅದಕ್ಕೆ ಕಾರಣ ವ್ಯಕ್ತಿ ಅಂತಂದರೆ ಇವತ್ತು ಯಾರನ್ನ ಇಡೀ ಕೊಪ್ಪಳ ನಾಡಿನ ಜನಮಾನಸದ ಕ್ರಿಯಾಶೀಲ ವ್ಯಕ್ತಿತ್ವ ಅಂತೇವೆ ಅಂತ ಬಿ ಎಸ್ ಪಾಟೀಲ್ರು ಆ ಸಂದರ್ಭದಲ್ಲಿ ಈ ಒಂದು ಕಾರಣ ಆದರು ಅನ್ನುವಂಥ. ಇವತ್ತು ಆ ಸಿಂಧನೂರಿನಿಂದ ಕೆಲವೇ ಕಿಲೋಮೀಟ್ರ್ಗಳ ಅಂತರದಲ್ಲಿರ್ತಕ್ಕಂಥ ಗೀತಾ ಕ್ಯಾಂಪಿನಲ್ಲಿ ಏನಂತಂದರೆ ಎಲ್ಲರ ಮುಖದಲ್ಲಿಯೂ ಸಂತಸ, ಮನೆಯಲ್ಲಿ ಶುದ್ಧ ನೀರು ಇರಲಿಕ್ಕೆ ಕಾರಣೀಕರು ಅಂತಂತಂದರೆ ಶ್ರೀ ಬಿ ಎಸ್ ಪಾಟೀಲ್ರು ಅನ್ನೋದನ್ನು ಇಲ್ಲಿ ಹೇಳಲಿಕ್ಕೆ ಬಹಳಷ್ಟು ಅಭಿಮಾನ ಅನ್ನಿಸ್ತದೆ. ಒಂದು ಮಾತು ನಾವು ನೆನಪಿಟ್ಕೊಳ್ಳೋಣ, ಸಾಮಾನ್ಯವಾಗಿ ಒಂದು ಗ್ರಾಮೀಣ ವ್ಯಕ್ತಿಯಲ್ಲಿ ಕಡುಬಡತನದಲ್ಲಿ ಬಂದಂಥ ವ್ಯಕ್ತಿ ಏನೇನೋ ಎತ್ತರದ ಕನಸುಗಳನ್ನು ಕಟ್ಟಿಕೊಂಡು ತಾನು ಎತ್ತರಕ್ಕೆ ಹೋದಾಗ ತನ್ನ ಯಾವ ಹಿನ್ನೆಲೆಯನ್ನು ಗ್ರಾಮೀಣ ಜನತೆಯ ನೋವನ್ನು ಬವಣೆಯನ್ನು ಮರೆಯುವುದು ಸಹಜ. ಹಾಗಾದರೆ ಯಾರಿಗೆ ನಾವು ಎತ್ತರದವರು ಅಂತೀವಿ ಅಂತಂದ್ರೆ, ತಾವು ಎತ್ತರದಲ್ಲಿ ಇದ್ದಾಗ್ಯೂ ಕೂಡ ತಮ್ಮ ಸುತ್ತಲಿನ ಜನತೆಯ ನೋವನ್ನು ಕಷ್ಟವನ್ನು ಇನ್ನೂ ತಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಅದರ ಪರಿಹಾರಕ್ಕಾಗಿ ಪರಿಶ್ರಮಿಸ್ತಿರ್ತಾರಲ್ಲ, ಅಂಥವರನ್ನು ನಾವು ಎತ್ತರದವರು ಅನ್ನಬೇಕಾಗ್ತದೆ, ಅಂಥವರನ್ನು ನಾವು ಗೌರವಾನ್ವಿತರು ಅಂತ ಅನ್ಬೇಕಾಗ್ತದೆ. ಇಲ್ಲಿ ಒಂದು ನನಗೆ ನೆನಪಾಗೋದು ಒಂದು ಸಂದರ್ಭ, ಇವತ್ತು ಲಿಂಕನ್ ಸ್ವಲ್ಪ ಸಮಯವನ್ನು ತೊಗೊತೀನಿ. ಲಿಂಕನ್ ಒಬ್ಬ ಸಾಮಾನ್ಯ ಬಾಲಕ, ಒಂದು ಮಗು, ಕೆಂಟಕಿ ಪ್ರಾಂತದ ಒಂದು ಮಗು. ತಮಗೆಲ್ಲ ಗೊತ್ತಿದೆ ಗುಲಾಮ ವ್ಯಾಪಾರ ಅಂತಕ್ಕಂಥ ಒಂದು ಅಮಾನುಷ ಪದ್ಧತಿ. ಮಾರುಕಟ್ಟೆಯಲ್ಲಿ ಆ ಬಾಲಕನನ್ನು ಆತನ ತಾಯಿ ನ್ಯಾನ್ಸಿ ಕೈ ಹಿಡಿದು ಕರ್ಕೊಂಡು ಹೋಗುವ ವೇಳೆಯಲ್ಲಿ ಅಲ್ಲಿ ಗುಲಾಮರನ್ನು ಮಾರಲಿಕ್ಕೆ ಬಂದಂಥ ಬಿಳಿಯರು ಏನು ಅಂತಂತಂದರೆ ಅದನ್ನು ಅವರನ್ನು ಕೊಂಡುಕೊಳ್ಳಲು ಬಂದಂಥ ಭೂ ಮಾಲೀಕರು ಅವರನ್ನು ಹೆಂಗೆ ಕೊಂಡುಕೊಳ್ತಿದ್ರು ಅಂತಂದ್ರೆ ಅವರು ಭೂ ಮಾಲೀಕರು ಕೈಯಲ್ಲಿ ಚಾಟಿಯನ್ನು ಹಿಡ್ಕೊಂಡು ಬರ್ತಿದ್ರು, ಚಾಟಿ ಏಟನ್ನು ಕೊಟ್ಟು ಆ ಚಾಟಿ ಏಟಿಗೆ ಯಾವುದೇ ರೀತಿ ಅವರು ಸ್ಪಂದಿಸಲಿಲ್ಲ, ಗಟ್ಟಿಯಾಗಿ ನಿಂತಿದ್ರು ಅಂತ ಅಂಥವರನ್ನು ಏನು ಮಾಡ್ತಿದ್ರು ಅಂತಂತಂದರೆ ಖರೀದಿ ಮಾಡಿಕೊಂಡು ಹೋಗ್ತಿದ್ರು. ಇದು ಈ ನೆಲದ ಮೇಲೆ ಮತ್ತು ಸೂರ್ಯನ ಅಡಿಯಲ್ಲಿ ಸಾಕ್ಷೀಕರಣಗಳಂಥ ಒಂದು ದೃಶ್ಯ. ಇದನ್ನು ಕಂಡಂಥ ಬಾಲಕ ಏನು ಅನ್ಕೊಂಡ ಅಂತಂತಂದರೆ ಆ ಜನರಿಗೆ ಬೀಳ್ತಕ್ಕಂಥ ಪೆಟ್ಟು ಅವರಿಗೆ ಬಿದ್ದರೆ ನೋವನ್ನು ಈ ಬಾಲಕ ಅನುಭವಿಸ್ತಿದ್ದ. ಅವನು ಅನ್ಕೊಂಡ, ಮಮ್ಮಿ ಇಸಂಟ್ ಇಟ್ ಆನ್ ಇನ್ಹ್ಯೂಮನ್ ಪ್ರಾಕ್ಟೀಸ್, ವೈ ದೀಸ್ ಪೀಪಲ್ ಆರ್ ಸೆಲ್ಲಿಂಗ್ ದ ಅದರ್ ಪೀಪಲ್. ಇಂಥ ಪ್ರಶ್ನೆಗಳಿಗೆ ಕೇಳಿದಾಗ ತಾಯಿ ನಿರುತ್ತಳಾಗ್ತದೆ. ಒಂದು ಅನ್ಕೊಂಡ ಆ ಮಗು ಏನಂತಂದರೆ ಮುಂದೆ ನಾನು ಏನಾದರೂ ಎತ್ತರದವನು ಆನಿ ಅಂತಂದರೆ ಖಂಡಿತವಾಗಿ ಈ ಪದ್ಧತಿಯನ್ನು ನಿಲ್ಲಿಸ್ತೇನೆ,
ಬಹುಶಃ ಗುಲಾಮರ ವಿರುದ್ಧವಾದಂತಹ ಮತ್ತು ಇದು ಗುಲಾಮರ ಪರವಾದಂತಹ ಮತ್ತು ಗುಲಾಮರ ನೋವು ನಿವಾರಿಸುವಂಥ ಈ ಧ್ವನಿ, ಮಗುವಿನ ಧ್ವನಿ ಬಹುಶಃ ದೇವರಿಗೆ ಕೇಳಿಸಿರಬೇಕು. ಮುಂದೆ ಅಧ್ಯಕ್ಷ ಆದ ಮೇಲೆ ಒಂದೇ ಮಾತನ್ನು ಹೇಳಿದಂಥ 1861-64 ವರ್ಷ ಅಂತ ಯುದ್ಧದಲ್ಲಿ ಮುಖ್ಯ ಗುರಿ ಅಂತಂತಂದರೆ ಮನುಷ್ಯ ಮನುಷ್ಯನನ್ನು ಮಾರಾಟ ಮಾಡುವಂಥ ಅಮಾನುಷತೆಯನ್ನು ತಡೆಯುವುದು ಮತ್ತು ಅಮೇರಿಕಾದ ಒಕ್ಕಟ್ಟನ್ನು ಕಾಯ್ದುಕೊಳ್ಳುವುದು. ಈ ಎತ್ತರದಲ್ಲಿ ಬಂದಾಗ್ಯೂ ಕೂಡ ಆತೇನ ಅದನ್ನು ಉಳಿಸಿಕೊಂಡ, ಅದು ಬಹಳ ಮುಖ್ಯವಾದದ್ದು, ಅದು ಬಹಳ ಮುಖ್ಯವಾದದ್ದು. ಇವತ್ತು ಇಲ್ಲೇ ನಮ್ಮ ಅವರು ನಮ್ಮ ಬಿ ಎಸ್ ಪಾಟೀಲ್ರವರು ಪಕ್ಕದಲ್ಲಿರ್ತಕ್ಕಂಥ ಒಂದು ಅಗಳಿಕೇರಿ ಗ್ರಾಮ 1951 ಇಸ್ವಿಯಲ್ಲಿ ತುಂಗಭದ್ರ ಅಣೆಕಟ್ಟನ್ನು ಕಟ್ಟುವ ವೇಳೆಯಲ್ಲಿ ರಾಮ್ಪುರ್ ಅಂತಕ್ಕಂಥ ಗ್ರಾಮವನ್ನು ಮುಳುಗಡೆಗೊಳಿಸಬೇಕಂತ ಸ್ಥಿತಿ ಬಂದಾಗ ಸರ್ಕಾರ ಅಗಳಿಕೇರಿ ಗ್ರಾಮದಲ್ಲಿ ಏನಂತಂದರೆ 45 ಎಕರೆ ಜಮೀನನ್ನು ಈ ಸಂತ್ರಸ್ತರಿಗಾಗಿ ಏನಂತಂದ್ರೆ ಕೊಡ್ತು. ಅಗಳಿಕೇರಿ ಗ್ರಾಮದಲ್ಲಿ 45 ಎಕರೆಯಲ್ಲಿ ಬೀಡು ಬಿಟ್ಟಂಥ ಈ ಸಂತ್ರಸ್ತರ ಸ್ಥಿತಿ ಏನಾಯಿತು ಅಂತಂದ್ರೆ ಮುಂದೆ ಆ 45 ಎಕರೆ ಸಲುವಾಗಿ ಏನಪ್ಪ ಅಂತಂದ್ರೆ ಇದು ನಮ್ಮದು ಅಂತಂದು ದಾವೆ ಹೂಡಿದ ಸಂದರ್ಭದಲ್ಲಿ ಸುಮಾರು 60 ವರ್ಷ ಒಂದೇ ಸ್ಥಿತಿಯಲ್ಲಿ ಅತಂತ್ರ ಸ್ಥಿತಿಯನ್ನು ಅನುಭವಿಸ್ತದಂತ. ನಾಳೆ ಬೆಳಕು ಕರೆದ್ರೆ ಎಲ್ಲಿ ಮತ್ತೆ ಈ ಗುಡಿಸಲುಗಳನ್ನ ನಾವು ಕೇಳಬೇಕಾಗ್ತದೆ ಅಂತಂದು ಒಂದು ಮಾತನ್ನು ಇಲ್ಲಿ ಹೇಳೋಣ. ಸಾವು ಒತ್ತಟ್ಟಿಗೆ ನೆಮ್ಮದಿ, ಆದರೆ ಅತಂತ್ರದ ಬದುಕು ಅದು ಚಿತ್ರಹಿಂಸೆ. ಅದು ಪ್ರತಿ ಕ್ಷಣನೂ ಏನಪ್ಪ ಅಂದ್ರೆ ಸಾವಿನ ಇರಿಯುವಿಕೆ, ದ ಪ್ರಿಕಿಂಗ್ ಆಫ್ ಡೆತ್, ಇಟ್ ಈಸ್ ಇಂಟಾಲರಬಲ್. ಈ ಸ್ಥಿತಿಯನ್ನು 60 ವರ್ಷ ಏನಪ್ಪ ಅಂತಂತಂದ್ರೆ ಇವತ್ತು ದೀಪ ಹಚ್ಚಿದ್ವಿ, ನಾಳೆ ಸೂರ್ಯನನ್ನು ನಾವು ಇದೇ ಮನೆಯಲ್ಲಿ ನೋಡ್ತೀವೋ ಇಲ್ಲೋ ಅನ್ನುವಂಥ ಈ ಒಂದು ಅತಂತ್ರ ಸ್ಥಿತಿಯಲ್ಲಿ ಇದ್ದಂಥ 80 ಕುಟುಂಬಗಳು ಚಡಪಡಿಸ್ತಿರ್ತಕ್ಕಂಥ ವೇಳೆಯಲ್ಲಿ 2011 ಏನಂತಂತಂದರೆ ಶ್ರೀ ಬಿ ಎಸ್ ಪಾಟೀಲ್ರವರು ಆ ಎಲ್ಲ ದಾಖಲೆಗಳನ್ನು ಏನಂತಂತಂದರೆ ಹೆಕ್ಕಿ ತೆಗೆದು ಅದು ತನ್ನ ಮನಸ್ಸಿಗೆ ತನ್ನ ಹೃದಯಕ್ಕೆ ಸಂಬಂಧಪಟ್ಟಂಥದ್ದು, ಅದು ತನ್ನ ಹೃದಯದ ಪಕ್ಕದ ಮಾಂಸದ ಪ್ರಶ್ನೆ ಅಂತ ತಿಳ್ಕೊಂಡು ಏನಂತಂತಂದರೆ ಮಧ್ಯರಾತ್ರಿಯ ದೀಪವನ್ನು ಕೂಡ ಉರಿಸಿ ಅದನ್ನು ಎಲ್ಲ ದಾಖಲೆಗಳನ್ನು ಸಂಗ್ರಹಿಸಿ ಸಾಕ್ಷ್ಯಾಧಾರಗಳನ್ನು ತೆಗೆದುಕೊಂಡು ಹೋಗಿ ನ್ಯಾಯಾಲಯದ ಮುಂದೆ ಅದನ್ನು ಸಮಕ್ಷಮದಲ್ಲಿ ಸಾದರಪಡಿಸಿದಾಗ, ಯಾಕಂತಂದರೆ ಕೇವಲ ದಾಖಲೆಗಳನ್ನು ಸಂಗ್ರಹಿಸುವುದಷ್ಟೇ ಮುಖ್ಯವಲ್ಲ, ವ್ಯವಸ್ಥಿತವಾಗಿ ಅದನ್ನೇನಪ್ಪ ಅಂದ್ರೆ ನೈಜ ಚಿತ್ರಣವನ್ನು ಮನಮುಟ್ಟುವಂತೆ ಸತ್ಯ ರೂಪದಲ್ಲಿ ಅದು ಸತ್ಯವನ್ನು ಪ್ರತಿಪಾದನೆ ಮಾಡ್ತಕ್ಕಂಥದ್ದು ಅದು ಬಹಳ ಅಪರೂಪದ ಗುಣಾರ್ಹತೆ. ಅಂಥ ರೀತಿಯಲ್ಲಿ 2011 ಅಂದರೆ 60 ವರ್ಷದ ತರುವಾಯ ಆ ಕೇಸು ಖುಲಾಸೆಯಾಗಿ ಸಂಪೂರ್ಣವಾಗಿ ಏನಂತಂದರೆ ಸರ್ಕಾರದ ಪರವಾಗಿ ಏನಂತ ನಿರ್ಣಯ ಆಗಿ ಸಂತ್ರಸ್ತರಿಗೆ ಏನಂತಂತಂದರೆ ಒಂದು ವ್ಯವಸ್ಥೆ ಆಯಿತು ಮತ್ತು ಅವ್ರ ನೆಮ್ಮದಿಯ ಜೀವನವನ್ನು ಕಳೀಲಿಕ್ಕೆ ಸಾಧ್ಯ ಆಯಿತು ಅನ್ನೋದು ಅದಕ್ಕೆ ಕಾರಣಿಕ ವ್ಯಕ್ತಿ ಕಾರಣಿಕ ಶಕ್ತಿ ಅಂತಂತಂದರೆ ಬಿ ಎಸ್ ಪಾಟೀಲ್ರು ಅನ್ನೋದು ನಾವಿಲ್ಲಿ ನೆನಪಿಸಿಕೊಳ್ಬೇಕಾಗ್ತದೆ. ಯಾಕಂತಂತಂದರೆ ನ್ಯಾಯದ ಹಾದಿ ಎಂದೂ ಸುಗಮವಲ್ಲ ಅಂತಕ್ಕಂಥದ್ದನ್ನು. ಅದೇ ರೀತಿ ಇವತ್ತು ನಾವು ಈ ವಿಮಾನ ನಿಲ್ದಾಣದ 36 ಎಕರೆ ಜಮೀನಿನ ವಿಷಯವನ್ನು, ಅದೇ ರೀತಿ ಏನಂತಂತಂದರೆ ಸಿಂಧನೂರಿನ 5 ಎಕರೆ 2 ಗಂಟೆ ವಿಷಯವನ್ನು, ಅದೇ ರೀತಿ ಏನಂತಂತಂದರೆ ಇವೆಲ್ಲವುಗಳನ್ನು ನಾವು ನೋಡಿದ್ವಿ. ರಸ್ತೆ ಅಗಲೀಕರಣದ ವಿಷಯನ 1941 ಏನಂತಂತಂದರೆ ಹಿಂದಿನ ದಾಖಲೆಗಳನ್ನು ಸಂಗ್ರಹಿಸುವುದು, ಒಬ್ಬ ಸರ್ಕಾರಿ ಅಭಿಯೋಜಕರಾಗಿ ಅವರು ತಮ್ಮ ಉದ್ಯೋಗನ ಅಷ್ಟಕ್ಕೆ ಮಾಡಬಹುದಾಗಿತ್ತು ಅಥವಾ 10 ರೊಂದಿಗೆ 11 ಆಗಬಹುದಾಗಿತ್ತು, ಆದರೆ ಅದಕ್ಕೆ ಭಿನ್ನವಾಗಿ ಜನತೆಯ ನೋವುಗಳನ್ನು ತನ್ನ ಬದುಕಿನ ಒಂದು ನೋವನ್ನಾಗಿ ಸ್ವೀಕರಿಸಿಕೊಳ್ಳುವುದರ ಮೂಲಕವಾಗಿ ಅದಕ್ಕೆ ಪರಿಹಾರ ಹುಡುಕಿದ್ರಲ್ಲ, ದಟ್ ಈಸ್ ರಿಯಲಿ ಗ್ರೇಟ್, ದಟ್ ಈಸ್ ರಿಯಲಿ ವೆರಿ ವರ್ದಿ ಟು ಬಿ ಆನರ್ಡ್ ಅನ್ನುವಂಥ ರೀತಿಯಲ್ಲಿ. ಇನ್ನು ಮತ್ತೆ ಬರೀ ಈ ನ್ಯಾಯಾಂಗದ ವಿಷಯ ಅಷ್ಟೇ ಅಲ್ಲ, ಇದರ ಜೊತೆಗೆ ಏನಂತಂದರೆ ಇದೀಗ ಪತ್ತಾರವರು ಓದಿದ್ರಿ ಅಂತಾರೆ, ನ್ಯಾಯಾಲಯದ ಆಚೆಗೂ ಕೂಡ ನ್ಯಾಯಾಲಯದ ಹೊರಗಡೆಯೂ ಕೂಡ ಏನಂತಂತಂದರೆ ಸುಮಾರು 500 ಪ್ರಕರಣಗಳನ್ನು ಏನಂತಂತಂದರೆ ಕೇವಲ ರಾಜಿ ಮೂಲಕವಾಗಿ ಮತ್ತು ಪ್ರೀತಿ ಸಂಧಾನದ ಮೂಲಕವಾಗಿ ಕೆಲವೊಮ್ಮೆ ಬರ್ತದೆ. ಏನಂತಂತಂದರೆ ಎಷ್ಟೋ ಸಲ ಅಪರಾಧಗಳು ಭಾವೋದ್ವೇಗದಲ್ಲಿ ಉಂಟಾಗ್ತವೆ, ಒಂದು ಕ್ಷಣ ಆ ಉದ್ವೇಗ ಏನಂತಂದರೆ ಮರೆ ಆದಾಗ ಮತ್ತೆ ಪಶ್ಚಾತ್ತಾಪ ಇರ್ತದೆ. ಪ್ರತಿಯೊಬ್ಬರು ಏನಂತಂತಂದರೆ 2 ಪಕ್ಷಗಳು ಮತ್ತೆ ಕೂಡುವ ಹಂಬಲಿಸವನ್ನು ಹೊಂದಿರ್ತವೆ, ಆದರೆ ಅಹಂ ಅನ್ನೋದು ಅಭಿಮಾನ ಅನ್ನೋದು ಅಡ್ಡ ಬರ್ತಿರ್ತದೆ. ಈ ಅಭಿಮಾನದ ಗೋಡೆಯನ್ನು ಕೆಡವಿ ಮತ್ತೆ ಒಂದು ಗೂಡಿಸುವುದರ ಮೂಲಕವಾಗಿ ಶ್ರೀ ಬಿ ಎಸ್ ಪಾಟೀಲ್ರವರು ಕೂಡ ಒಳ್ಳೆಯ ಮಹತ್ವದ, ಅದರ ಜೊತೆಗೆ ಏನಂತಂದರೆ ಕಾನೂನಿನ ತಿಳುವಳಿಕೆ ಶಿಬಿರಗಳನ್ನು ಏರ್ಪಡಿಸುವುದರ ಮೂಲಕವಾಗಿ ಹೀಗೆ ಬಿ ಎಸ್ ಪಾಟೀಲ್ರವರ ವ್ಯಕ್ತಿತ್ವ ಫುಲ್ ಟೈಮ್ ಒಡಿಸ್ಕೊಳ್ಳೇನೋ ದಿ ಪ್ಲೀಡರ್ ಅನ್ನುವಂಥ ರೀತಿಯಲ್ಲಿ ಏನಂತಂದರೆ ತಮ್ಮ 24 ತಾಸುಗಳನ್ನು ತಮ್ಮ ಕಕ್ಷಿದ ನೋವುಂಡವರ
ನೋವುಗಳನ್ನು ತಮ್ಮ ಬದುಕಿನ ಒಂದು ನೋವನ್ನಾಗಿ ಸ್ವೀಕರಿಸಿಕೊಂಡಂಥವ್ರು ಮತ್ತು ಅದಕ್ಕೆ ಪರಿಹಾರವನ್ನು ಏನಪ್ಪ ಅಂದರೆ ಕಂಡುಕೊಂಡಂಥವ್ರು. ಅದರ ಜೊತೆಗೆ ಭಾಳ ನಾವು ಈ ಹೈದರಾಬಾದ್ ಕರ್ನಾಟಕದಲ್ಲಿ, ವಿಶೇಷವಾಗಿ ಹೈದರಾಬಾದ್ ಕನ್ನಡದಲ್ಲಿ, ಅವರಲ್ಲಿ ಎಂಥ ಒಂದು ಸಂಘಟನಾ ಶಕ್ತಿ ಐತಿ, ಎಂಥ ಒಂದು ಹೋರಾಟ ಶಕ್ತಿ ಐತೆ ಅಂತಂದರೆ, ಚಿದಂಬರಂ ಮಂತ್ರಿಗಳು, ಅಂದಿನ ಹಣಕಾಸಿನ ಮಂತ್ರಿಗಳು ಒಂದು ಹೇಳಿಕೆಯನ್ನು ಕೊಟ್ಟರು. ಏನು ಅಂತಂದರೆ, ಹೈದರಾಬಾದ್ ಕರ್ನಾಟಕ ಒಂದು ಬಿಸಿ ಬೇಸಿಗೆ ಕಾಲ, ಇನ್ನೊಂದು ಹೆಚ್ಚು ಬೇಸಿಗೆ ಕಾಲ, ಅಷ್ಟೇ ಇರುತ್ತಿದೆ. ಸೆಕೆಯಲ್ಲಿಯೂ ಸುಖವಾಗಿರುವಂಥ ಜನತೆ ಅನ್ನುವಂಥದ್ದು ಒಂದು ನಮ್ಮ ಮೇಲೆ ಇದೆ ಐತಿದೆ. ಅದರಲ್ಲಿ ಏನಂತಂದರೆ, ನೀರಾವರಿ ಇಲ್ಲದೆ ಸಂಪೂರ್ಣವಾಗಿ ಏನಪ್ಪ ಬರದ ಸ್ಥಿತಿಯಲ್ಲಿರ್ತಕ್ಕಂಥ ಕುಷ್ಟಗಿ ಮತ್ತು ಯಲಬುರ್ಗಾ ತಾಲೂಕುಗಳಿಗೆ ವರದಾಯಕವಾಗತಕ್ಕಂಥ ಈ ಕೃಷ್ಣಾ ಬಿ ಸ್ಕೀಮ್, ಇದು ಮರೆತು ಹೋಯ್ತಲ್ಲ, ಅದರ ಬಗ್ಗೆ ಏನಂತಂದರೆ ಸಂಪೂರ್ಣ ದಾಖಲೆಗಳನ್ನು ಸಲ್ಲಿಸಿ, ಅದರ ಸಾಧಕ ಬಾಧಕಗಳೇನು, ಅದರ ಯೋಜನೆಯ ರೂಪುರೇಷೆಗಳೇನು, ಆಮೇಲೆ ಅದರಿಂದ ಆಗ್ತಕ್ಕಂಥ ಬದಲಾವಣೆಗಳು ಏನೇನಾಗಿವೆ, ಏನಾಗಬೇಕು ಅನ್ನೋದ್ರ ಬಗ್ಗೆ ಸಮಗ್ರವಾದ ಚಿತ್ರಣವನ್ನು ಕೊಟ್ಟು ಜನತೆಯನ್ನು ಸಂಘಟಿಸಿ ಆ ಹೋರಾಟಕ್ಕೆ ಒಂದು ಚಾಲನೆಯನ್ನು ನೀಡಿದಂಥ ಶ್ರೇಯಸ್ಸು ಏನಂತಂತಂದರೆ ಶ್ರೀ ಬಿ ಎಸ್ ಪಾಟೀಲರಿಗೆ ಸಲ್ತೈತಿ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಇನ್ನು ಮುಖ್ಯವಾಗಿ ಅಂತಂತಂದರೆ ಸಾಮಾಜಿಕವಾದಂಥದ್ದು ಭಾಳ ಮೆಚ್ಚಿಕೊಳ್ಬೇಕಾದದ್ದು ಅಂತಂತಂದರೆ, ಪೂಜ್ಯ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳವರ ಒಂದು ಕೃಪಾಶೀರ್ವಾದದ ನೇತೃತ್ವದಲ್ಲಿ ಏನಂತಂದರೆ, ಕೊಪ್ಪಳದ ಜಿಲ್ಲಾ ಕಾರಾಗೃಹದಲ್ಲಿರ್ತಕ್ಕಂಥ ಕೈದಿಗಳ ಒಂದು ಮನ ಪರಿವರ್ತನೆಯನ್ನು, ಶಿಕ್ಷಾ ಕೇಂದ್ರಗಳನ್ನು ಶಿಕ್ಷಣ ಕೇಂದ್ರಗಳನ್ನಾಗಿ ಪರಿವರ್ತಿಸುವಂಥ ಒಂದು ಕಾರ್ಯಕ್ರಮವನ್ನು ಏನು ಹಾಕ್ಕೊಂಡಲ್ಲ, ಅದು ಇವೆಲ್ಲವೂ ಏನಂತಂತಂದ್ರೆ ಬಹಳಷ್ಟು ಮೆಚ್ಚುಗೆ ಮಾಡತಕ್ಕಂಥದ್ದು. ಇವು ಸರ್ಕಾರಿ ಒಂದು ವೃತ್ತಿಯ ಆಚೆಗೂ ಆಗ್ತಕ್ಕಂಥ ಏನಂತಂದ್ರೆ ಕಾರ್ಯಗಳು, ಸಮಗ್ರವಾಗಿ ಎಲ್ಲೆಲ್ಲಿ ದುಃಖ ಇದೆ, ನೋವಿದೆ, ಎಲ್ಲೆಲ್ಲಿ ತೊಂದರೆ ಇದೆ, ಅಲ್ಲೆಲ್ಲ ನನ್ನ ಕಾರ್ಯಕ್ಷೇತ್ರ ಇದೆ ಅನ್ನೋದನ್ನು ತಾವೇ ಸ್ವಯಂ ಆಗಿ ಏನಪ್ಪ ಅಂದರೆ ಒಪ್ಪಿಕೊಂಡಂಥ ಒಂದು ರೀತಿಯನ್ನು. ಆಮೇಲೆ ಅದರ ಜೊತೆಗೆ ಭಾಳ ಮುಖ್ಯವಾದದ್ದು ಅಂತಂತಂದರೆ ಸಾಹಿತ್ಯಿಕ ಚಟುವಟಿಕೆಗಳು. ಶ್ರೀ ಬಿ ಎಸ್ ಪಾಟೀಲ್ರವರು ಸ್ವತಃ ಕವಿಗಳು, ಅವರು ಚೈತ್ರ ಸುಧಾ ಮತ್ತು ಸಂಗಮ ಅಂತಕ್ಕಂಥದ್ದು ಯಾವ ಬದಿಯಿಂದ ನೋಡಿದ್ರೂ ಇದನ್ನು ಈ ಅಭಿನಂದನಾ ಗ್ರಂಥದ ಬಿಡುಗಡೆ ಅಥವಾ ಅಭಿನಂದನಾ ಸಮಾರಂಭದ ನೆಪಕ್ಕಾಗಿ ಹೇಳುವಂಥ ಮಾತಲ್ಲ, ವಾಸ್ತವಿಕ ಫ್ಯಾಕ್ಟ್ಸ್ ಸ್ಪೀಕ್ ಲೌಡರ್ ದ್ಯಾನ್ ವರ್ಡ್ಸ್ ಅಂತ ಏನು ಹೇಳ್ತಲ್ಲ ಆ ರೀತಿಯಲ್ಲಿ ಅವರ ಸಂಗಮ ಅಂತಕ್ಕಂಥ ಕವನ ಸಂಕಲನ. ಮತ್ತು ಗೊತ್ತಿರಬೇಕು ಏನಂತಂದ್ರೆ, ಸುಮಾರು 250 ಶಿಬಿರಗಳನ್ನು ಏನಂತಂತಂದ್ರೆ ಯುವ ಜನತೆಯಲ್ಲಿ ಒಂದು ಒಳ್ಳೆಯ ನಡೆ ನೋಡಿ, ರಾಷ್ಟ್ರೀಯ ಭಾವೈಕ್ಯತೆ, ರಕ್ತದಾನ, ಬೇರೆ ಬೇರೆ ಮಾನವೀಯ ಉದ್ದೇಶಗಳನ್ನು ಹೊಂದಿದಂತಹ ಒಂದು ಉದ್ದೇಶಗಳು ಹೊಂದಿದಂಥ ಶಿಬಿರಗಳನ್ನು ಸಂಘಟಿಸುವ ಮೂಲಕವಾಗಿ ಸುಮಾರು 300 ಹೆಚ್ಚು ಏನಂತಂದ್ರೆ ಅಭ್ಯಾಸಪೂರ್ಣವಾದಂಥ ವಿಚಾರಗಳನ್ನು ವ್ಯಕ್ತಪಡಿಸುವುದರ ಮೂಲಕವಾಗಿ ಸಾಮಾಜಿಕವಾಗಿ, ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ ಅವರು ತಾವರಿಗೇರಿದಂಥ ಗ್ರಾಮದಲ್ಲಿ ಏನಂತಂತಂದರೆ ಈ ಶಿವಾನುಭವ ಕಾರ್ಯಕ್ರಮ ಮತ್ತು ಒಂದು ಸಂಗೀತ ಶಾಲೆಯನ್ನು ಕೂಡ ಏನಂತಂತಂದರೆ ಅಲ್ಲಿ ನಡೀತಾ ಇರೋದು. ಇದರ ಜೊತೆಗೆ ಏನಂತಂತಂದರೆ ಈ ಅಖಿಲ ಭಾರತ ಶರಣ ಪರಿಷತ್ ಅದರ ಕೊಪ್ಪಳ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿಯೂ ಕೂಡ ಏನಂತಂದರೆ ಶ್ರೀ ಬಿ ಎಸ್ ಪಾಟೀಲ್ರವರು ಭಾಳ ಮಹತ್ವದ ಕಾರ್ಯಗಳನ್ನು ಮಾಡಿದ್ದಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಅದರ ಜೊತೆಗೇನೆ ಏನಂತಂದ್ರೆ ಅವರ ಒಂದು ವ್ಯಕ್ತಿತ್ವ ಅಂತಕ್ಕಂಥದ್ದು ಆಗಲೇ ಹೇಳಿದರು ಪತ್ತಾರವರು, ಅಜಾತ ಶತ್ರು, ವಿನಯ, ಕಾಯಕ ಶ್ರದ್ಧೆ, ಮೃದು ಸ್ವಭಾವ, ಎಲ್ಲರನ್ನೂ ಏನಂತಂದ್ರೆ ಸ್ನೇಹ ಜೀವಿಯಾಗಿ ಕಾಣುವಂಥ ಒಂದು ಮನೋಭಾವ, ಇದು ಬಹಳ ಮುಖ್ಯವಾದದ್ದು ಅನ್ನುವಂಥದ್ದು. ಆ ತರುವಾಯದಲ್ಲಿ ಅವರಲ್ಲಿ ಒಂದು ವಿಶಿಷ್ಟತೆ ಅಂತಂತಂದರೆ, ತಾವು ಸರ್ಕಾರಿ ಅಭಿಯೋಜಕರು ಆಗಿದ್ದರೂ ಕೂಡ ಏನಂತಂತಂದರೆ ಈ ಸಾಮಾಜಿಕ ಸಾಂಸ್ಕೃತಿಕ ಸಂದರ್ಭಗಳಿಗೆ ಸ್ಪಂದಿಸ್ತಕ್ಕಂಥ ಒಂದು ಸಂವೇದನಾಶೀಲತೆ ಏನಿತ್ತಲ್ಲ, ಇದು ಬಹಳ ಗಮನಾರ್ಹವಾದದ್ದು. ಆದ್ದರಿಂದಲೇ ಅವರು ಈ ಕಾನೂನು ವೃತ್ತಿ ಮತ್ತು ವ್ಯಕ್ತಿತ್ವಕ್ಕೆ ಹೊಸ ಹೊಸ ಆಯಾಮಗಳನ್ನು ಕೊಡುವುದರ ಮೂಲಕವಾಗಿ ನಮ್ಮ ಮಧ್ಯದಲ್ಲಿರ್ತಕ್ಕಂಥ ಅಂತಕ್ಕಂಥದ್ದನ್ನು ಹೇಳಿ, ಇನ್ನು ಕೊನೆಯದಾಗಿ ವಿದ್ಯಾರ್ಥಿ ಜೀವನದಲ್ಲಿಯೂ ಕೂಡ ಏನಂತಂದರೆ ಶ್ರೀ ಬಿ ಎಸ್ ಪಾಟೀಲ್ರವರು ಸಂಘಟಕರಾಗಿ ಹೋರಾಟ, ತಮಗೆ ಗೊತ್ತಿರಬೇಕು ರಾಷ್ಟ್ರೀಯ ಮಟ್ಟದಲ್ಲಿ ರಂಗದೀಪ್ತಿ, ಆಮೇಲೆ ಕಾನೂನು ವಿಷಯದಲ್ಲಿ ಅಂತಂದ್ರೆ ಈ ಕಾನೂನು ಪದವೀಧರ ಭಾರತೀಯ ವಿಚಾರಗಳ ವೇದಿಕೆ, ಇವುಗಳನ್ನೆಲ್ಲ ಅವರು ಸಂಘಟಿಸಿಕೊಂಡಂಥವರು ಅಂತ ಹೇಳಿ ಈ ಸಂದರ್ಭದಲ್ಲಿ ಅಂತಂತಂದರೆ ಮುಖ್ಯವಾಗಿ ಅವರ ಒಂದು ದಾಂಪತ್ಯ ಜೀವನದ ಬಗ್ಗೆ ಏನು ಕೂಡ ಅಂತಂದರೆ ಇದೆಲ್ಲದಕ್ಕೂ ಬೆಂಗಾವಲಾಗಿ ಯಾರು ಅಂತಂದರೆ ಶ್ರೀಮತಿ ಮಂಗಳಾದೇವಿಯವರು. ಒಂದು ಕೊನೆಯ ಮಾತು ಅಂತಂತಂದರೆ ನನಗೆ ನೆನಪಾಗೋದು ಅಂತಂದರೆ ಬಿ ಎಸ್ ಪಾಟೀಲ್ರವ್ರನ್ನ, ಅವರ ದಾಂಪತ್ಯವನ್ನು ಮತ್ತು ಅವರ ಒಟ್ಟು ಸಮಗ್ರ ಏನಪ್ಪ ಅಂದರೆ ಕಾರ್ಯಕ್ಷೇತ್ರವನ್ನು ಸಮಗ್ರಿ ಸಂಕ್ಷಿಪ್ತಗೊಳಿಸ್ತಕ್ಕಂಥ ಸಂಕ್ಷಿಪ್ತ ಫಾರ್ಮ್ ಅಂತಾರಲ್ಲ ಆ ರೀತಿಯಲ್ಲಿ ಸಂಕ್ಷಿಪ್ತ ಅಂತಕ್ಕಂಥ ಒಂದು ಶಬ್ದ ಆ ಫಾರ್ಮ್ನಲ್ಲಿ ಬಿಲ್ ಕ್ಲಿಂಟನ್ ತನ್ನ ಆತ್ಮಕಥೆಗೆ ಏನಂತಂದರೆ ಒಂದು ಅರ್ಪಣೆ ಅನ್ನೋದು ಬರ್ತಾರೆ. ಯಾರಿಗೆ ಮೈ ಲೈಫ್ ಅಂತ ಒಂದು ಆತ್ಮಕಥೆ ಬರ್ತಾರ, ಅದರಲ್ಲಿ ಒಂದು ಅರ್ಪಣೆ, ಆ ಗ್ರಂಥವನ್ನು ಎದಕ್ಕೆ ಅರ್ಪಣೆ ಮಾಡ್ಯಾರ ಅಂದ್ರೆ ಆತ್ಮ ಟು ಮೈ ಡಾಟರ್. ಭಾಳ ಬ್ಯೂಟಿಫುಲ್ ಸೆಂಟೆನ್ಸ್, ಐ ವಿಶ್ ಟು ಕೋಟ್ ಇಟ್, ಟು ಮೈ ಡಾಟರ್ ಚೆಲ್ಸಿಯಾ
who gave me life of love. 1 year. To my wife, Hilary, who gave me love of life. And to my maternal grandfather, who taught me to regard even those people whom the society is contemptuously looking upon because they are not inferior to us, we are not superior to them. ಬಹಳ ಚೆಂದ ಏನಂತಾರೆ, ನನ್ನ ಬದುಕಿಗೆ ಪ್ರೀತಿಯನ್ನು ತೋರಿಸಿದ ನನ್ನ ಮಗಳು, ನನಗೆ ಪ್ರೀತಿಯ ಬದುಕನ್ನು ನೀಡಿದಂಥ ನನ್ನ ಹೆಂಡತಿ, ಮತ್ತು ಯಾರನ್ನ ಸಮಾಜ ಕೀಳಾಗಿ ನೋಡ್ತದೆ, ಕನಿಷ್ಠವಾಗಿ ನೋಡ್ತದೆ, ಅಂಥವರನ್ನು ಕೂಡ ಗೌರವಿಸಬೇಕು. ಏಕೆಂದರೆ ಅವರು ನಮಗೆ ಯಾವ ರೀತಿಯಲ್ಲೂ ಕನಿಷ್ಠರಲ್ಲ, ಮತ್ತು ನಾವಾದರೂ ಕೂಡ ಅವರಿಗೆ ಯಾವ ರೀತಿಯಲ್ಲೂ ಶ್ರೇಷ್ಠರಲ್ಲ ಎಂದು ಕಲಿಸಿದಂತಹ ನನ್ನ ಅಜ್ಜನಿಗೆ ಈ ಗ್ರಂಥ ಅರ್ಪಣೆ ಅಂತ ಹೇಳಿದ್ರಲ್ಲ, ಆ ರೀತಿಯಲ್ಲಿ ಅವರು ಅವರ ಒಂದು ದಾಂಪತ್ಯ. ಇನ್ನು ಕೊನೆಯ ಮಾತು ಅಂತಂದರೆ, ಸ್ವಲ್ಪ ವಿಚಲಿತರಾದರು ಅಂತಂತಂದರೆ, ಸಂಪತ್ತನ್ನು ಸೂರ್ಯಗೊಳಿಸುವಂಥ ಒಂದು ಹುದ್ದೆಯಲ್ಲಿರ್ತಕ್ಕಂಥ ಶ್ರೀ ಬಿ ಎಸ್ ಪಾಟೀಲ್ರವರು, ಅವರು ಸಂಪತ್ತನ್ನು ಸಂಪತ್ತು ಅಂತ ತಿಳ್ಕೊಂಡಿಲ್ಲ, ಬದಲಾಗಿ ನ್ಯಾಯನಿಷ್ಠೆ ಸಂಪತ್ತು ಅಂತ ತಿಳ್ಕೊಳ್ಳೋದ್ರ ಮೂಲಕವಾಗಿ ತಮ್ಮನ್ನು ಅರ್ಪಿಸಿಕೊಂಡಿದ್ದಾರಲ್ಲ, ಅದು ಬಹಳ ಮುಖ್ಯವಾದದ್ದು. ಆಮೇಲೆ ಮುಖ್ಯವಾದದ್ದು ಅಂತಂತಂದರೆ, ಜನರಿಗೆ ಏನಾದರೂ ಸಿಗಬಹುದು, ಆದರೆ ನೆಮ್ಮದಿ ಅನ್ನೋದು ಸಿಗೋದಿಲ್ಲ. ಕೊನೆಯ ಮಾತು ಅಂತಂತಂದರೆ, ಜಗತ್ತಿನ ಇತಿಹಾಸ ಕಂಡಂಥ ಅಲೆಕ್ಸಾಂಡರ್ ಒಂದು ತನ್ನ ಕೊನೆ ಗಳಿಗೆಯಲ್ಲಿ ಒಂದು ಮಾತನ್ನು ಹೇಳ್ತಾನೆ, ಏನು ಅಂತಂತಂದರೆ, ನಾನು ಜಗತ್ತನ್ನೇ ಜಯಿಸ ಬಯಸಿದೆ, ಆದರೆ ಈಗ ಸಾವು ನನ್ನನ್ನು ಜಯಿಸತೊಡಗಿದೆ. ಒಬ್ಬ ಸಾಮಾನ್ಯ ಮನುಷ್ಯನಿಗೂ ಸಿಗಲಾರದಂತಹ ನೆಮ್ಮದಿ ನನಗೆ ಸಿಗದೇ ಹೋಯಿತು ಅಂತ ಹೇಳಿದ್ರಲ್ಲ, ಆದರೆ ಆ ನೆಮ್ಮದಿಯನ್ನೇ ತಮ್ಮ ಬದುಕಿನ ಸಂಪತ್ತನ್ನಾಗಿಸಿಕೊಂಡಂಥ ಶ್ರೀ ಬಿ ಎಸ್ ಪಾಟೀಲ್ರವರನ್ನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಈ ಕೊಪ್ಪಳ ನಾಡಿನ ಪರವಾಗಿ, ಕೊಪ್ಪಳ ನಾಡಿನ ಸಮಸ್ತ ಜನಮಾನಸರ ಪರವಾಗಿ ಒಂದು ಬಾಡದ ಪುಷ್ಪ ಅಂತಕ್ಕಂಥದ್ದು ಏನೈತಲ್ಲ, ಅಭಿನಂದನಾ ಗ್ರಂಥವನ್ನು ಅವರಿಗೆ ಅರ್ಪಿಸುವುದರ ಮೂಲಕವಾಗಿ, ನಮ್ಮ ಹೃದಯದ ಭಾವನೆಗಳನ್ನು ಅವರಿಗೆ ಸ್ಪಂದಿಸುವುದರ ಮೂಲಕವಾಗಿ, ಯಾವ ಕಾಲಕ್ಕೂ ಏನಂತಂದ್ರೆ ಅವರಿಂದ ನ್ಯಾಯ ದೀಪ ಏನಂತಂತಂದರೆ ಬೆಳಗ್ತಾನೆ ಇರಲಿ, ಜನಸಾಮಾನ್ಯರ ಕಷ್ಟ ನೋವು ಕಣ್ಣೀರುಗಳು ದೂರವಾಗುವಂಥ ಆಗಲಿ ಅಂತಂದು ಹಾರೈಸುವುದರ ಮೂಲಕವಾಗಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತಿದ್ದೇನೆ. ನಮಸ್ಕಾರ. ಅವರಿಗೆ ಶ್ರೀನಿವಾಸ್ ಚಿತ್ರಗಾರ ಅವರು ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿಸುತ್ತೇನೆ. ಈಗ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ಹೈದರಾಬಾದ್ ಕರ್ನಾಟಕ ಹೋರಾಟ ಯುವ ಹೋರಾಟ ಸಮಿತಿಯ ಘಟಕದ ವತಿಯಿಂದ ಸಂತೋಷ್ ದೇಶಪಾಂಡೆ, ರಮೇಶ್ ತುಪ್ಪ, ರಾಜಶೇಖರ ಅಂಗಡಿ, ಗಿರೀಶ್ ಪಾನ್ಗಂಟಿ ಅವರು, ಶಿವಕುಮಾರ್ ಕುಕ್ನೂರ್ ಅವರು ಬಂದು ಸನ್ಮಾನ್ಯ ಎಚ್ ಕೆ ಪಾಟೀಲ್ ಅವರು ಕರ್ನಾಟಕ ಸರ್ಕಾರ ಬೆಂಗಳೂರು ಇವರಿಂದ ಇವತ್ತು 371J ಒಂದು ಅನುಷ್ಠಾನ ಸಮಿತಿ ಅಧ್ಯಕ್ಷರಿಂದ ಇವತ್ತು ಸಾಕಷ್ಟು ನಮ್ಮ ಭಾಗಕ್ಕೆ ನ್ಯಾಯ ಒದಗಿಸಿಕೊಟ್ಟಿರ್ತಕ್ಕಂಥ ಸನ್ಮಾನ್ಯರಿಗೆ, ನಮ್ಮ ಕೊಪ್ಪಳದ ಯುವ ಘಟಕದ ವತಿಯಿಂದ ನನ್ನ ಸ್ನೇಹಿತರಾಗಿರ್ತಕ್ಕಂಥ ಈ ಯೋಜನೆ ಜಾರಿಗೆ ಮಾಡಿರ್ತಕ್ಕಂಥ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ಯುವ ಘಟಕದ ರೂವಾರಿಗಳಿಂದ ಸನ್ಮಾನ. ಅದೇ ರೀತಿ ಶ್ರೀ ಕೃಷ್ಣದೇವರಾಯ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರ ನಿರ್ದೇಶಕರಾಗಿರ್ತಕ್ಕಂಥ ನರೇಂದ್ರ ಅವರು ಕೂಡ ಸಿಂಧನೂರಿಂದ ಆಗಮಿಸಿದ್ದಾರೆ, ಅವರು ಎಚ್ ಕೆ ಪಾಟೀಲ್ ಸಾಹೇಬರಿಗೆ ಸನ್ಮಾನಿಸಬೇಕಾದ ದಂಪತಿಯವರಿಗೆ ಸನ್ಮಾನ. ಅವರ ಅಭಿಮಾನಿಗಳು ಸಾಕಷ್ಟು ಸ್ನೇಹಿತರು ಬೆಂಗಳೂರು, ಬಾಗಲಕೋಟೆ, ಬಿಜಾಪುರ್ ಬೇರೆ ಬೇರೆ ಕಡೆಯಿಂದ ಸಾಕಷ್ಟು ಸಿಂಧನೂರಿಂದ ಸಾಕಷ್ಟು ಸ್ನೇಹಿತರು ಬಂದಿದ್ದಾರೆ. ಅದೇ ರೀತಿ ಶ್ರೀ ಬಿ ಎಸ್ ಪಾಟೀಲ್ ಮತ್ತು ದಂಪತಿಯವರಿಗೆ ಈ ಒಂದು ಗೌರವ ಸಮರ್ಪಣೆ ಆಗ್ತಾ ಇದೆ. ಈ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಎಲ್ಲ ಸ್ನೇಹಿತರು ಬಂದು ಅವರನ್ನು ಗೌರವಿಸಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಿದ್ದೇನೆ. ಈ ಒಂದು ಸನ್ಮಾನದಲ್ಲಿ ಕರ್ನಾಟಕ ರಾಜ್ಯ ಅಭಿಯೋಜನಾ ಅಧಿಕಾರಿಗಳ ಸಂಘ ಬೆಂಗಳೂರು ಇದರ ಎನ್ ಎಂ ಬೆಳ್ಳಕ್ಕಿಯವರು ಮತ್ತು ತಳವಾರವರು ಈ ಒಂದು ಬಿ ಎಸ್ ಪಾಟೀಲ್ ಅವರಿಗೆ, ಅದೇ ರೀತಿ ಈ ಒಂದು ಪಂಚಾಯತ್ ರಾಜ್ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು ಬಿ ಎಸ್ ಪಾಟೀಲ್ ದಂಪತಿಗಳಿಗೆ ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು ಅವರನ್ನು ಸನ್ಮಾನಿಸುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಅಭಿನಂದನಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಿದ್ದೇನೆ. ಈ ಒಂದು ಸಮಾರಂಭದ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪರಮಪೂಜ್ಯ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಹಾಗೂ ಪೂಜ್ಯರಾಗಿರ್ತಕ್ಕಂಥ ಚಳಗೇರಿ ಮತ್ತು ಮುದೇನೂರು ಶ್ರೀಗಳು ಕೂಡ ಈ ಒಂದು ದಂಪತಿಗಳಿಗೆ ಒಂದು ಆಶೀರ್ವಚನ ಮಾಡುವುದರ ಮೂಲಕ ಸನ್ಮಾನಿಸಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಿದ್ದೇನೆ. ಈ ಒಂದು ಬಿ ಎಸ್ ಪಾಟೀಲರಿಗೆ ಸನ್ಮಾನ ಮಾಡುವ ಸಲುವಾಗಿ
ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘದ ವತಿಯಿಂದ ಹರೀಶ್ ಎನ್ ಎಂ ದೊಡ್ಡಮನಿ ಪವಾರ್ ರಾಜೇಶಾಬ್ ತಾಳ್ಕೇರವರು ಸನ್ಮಾನಿಸಬೇಕಾಗಿ ವಿನಂತಿಸಿ ಕೊಡ್ತಿದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಪಿ ಡಬ್ಲ್ಯೂ ಡಿಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿರ್ತಕ್ಕಂಥ ಲಷ್ಕರ್ ಸಾಹೇಬರು ಲಷ್ಕರ್ ನಾಯಕರವರು ಈ ಒಂದು ಸಮಾರಂಭದಲ್ಲಿ ಬಿ ಎಸ್ ಪಾಟೀಲ್ ಅವರ ದಂಪತಿಗಳಿಗೆ ಸನ್ಮಾನಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ಅದೇ ರೀತಿ ಶ್ರೀಕೃಷ್ಣ ದೇವರಾಯ ಶಿಕ್ಷಣ ಸಂಸ್ಥೆಯ ನರೇಂದ್ರ ಅವರು ಕೂಡ ಬಿ ಎಸ್ ಪಾಟೀಲ್ ಅವರಿಗೆ ಸನ್ಮಾನಿಸಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಿದ್ದೇನೆ. ಅದೇ ರೀತಿ ರತ್ನ ಮೋಟಾರ್ಸ್ ಲಿಮಿಟೆಡ್ ಸಿಂಧನೂರು ಇವರು ಕೂಡ ಈ ಒಂದು ಬಿ ಎಸ್ ಪಾಟೀಲ್ ಅವರಿಗೆ ಸನ್ಮಾನಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ಅದೇ ರೀತಿ ಕಿರ್ಲೋಸ್ಕರ್ ಕಂಪನಿ ವತಿಯಿಂದ ಸತೀಶ್ ಶೆಟ್ಟಿ ಅವರು ಬಂದಿದ್ದಾರೆ, ಅವರು ಕೂಡ ಬಿ ಎಸ್ ಪಾಟೀಲ್ ಅವರಿಗೆ ಸನ್ಮಾನಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ಜಯ ಕರ್ನಾಟಕ ಸಂಘಟನೆಗೆ ರೂವಾರಿಗಳಾಗಿರ್ತಕ್ಕಂಥ ವಿಜಯ್ ಕುಮಾರ್ ಕೌಲೂರು ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ಅದೇ ರೀತಿ ಶೇಖರ್ ಮುತ್ತಣ್ಣವರ್ ಕುಷ್ಟಗಿ ಅವರು ಕೂಡ ಈ ಒಂದು ಪಂಚಮಶಾಲೆ ಸಂಘದ ಯುವ ಘಟಕದ ಅಧ್ಯಕ್ಷರು, ಅವರು ಕೂಡ ಬಿ ಎಸ್ ಪಾಟೀಲ್ ಅವರಿಗೆ ಸನ್ಮಾನಿಸಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಿದ್ದೇನೆ. ಅದೇ ರೀತಿ ಕರ್ಮುಡಿ ಗ್ರಾಮದಿಂದ ಬಂದಿರತಕ್ಕಂಥ ಶರಣಗೌಡ ಮಾಲಿ ಪಾಟೀಲ್ ಅವರು ಕೂಡ ಬಿ ಎಸ್ ಪಾಟೀಲ್ ಅವರ ದಂಪತಿಗೆ ಮಾಲಾರ್ಪಣೆ ಮಾಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಿದ್ದೇವೆ. ಅದೇ ರೀತಿ ಶಿವಾನಗೌಡ ಪಾಟೀಲ್ ದೇವರ ಇಬ್ಬರಿಗೆ ಸಹೋದರರು, ಸಂಗನಗೌಡ ದೇವರಿ ಬಸವನ ಬಾಗೇವಾಡಿ, ಬಾಬುಗೌಡ ಪಾಟೀಲ್ ದೇವರ ಇಬ್ಬರಿಗೆ, ರವಿಗೌಡ ಪಾಟೀಲ್ ಬಿ ಪಾಟೀಲ್ ಎ ಡಬ್ಲ್ಯೂ ಇವರು ಕೂಡ ಅವರಿಗೆ ಸನ್ಮಾನಿಸಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಿದ್ದೇನೆ. ಅದೇ ರೀತಿ BY ಕರ್ನಾಟಕ ಕಲಾ ಮಹಾವಿದ್ಯಾಲಯ ಧಾರವಾಡ ಗೆಳೆಯರ ಬಳಗ ವತಿಯಿಂದ YB ಅದೇ ರೀತಿ ನೂರ್ ಸಾಬ್ ಗಡ್ಡಿಗಾಲ್ ಸಾಕಿನ್ ಕನಕಿರಿ ಅವರು ಕೂಡ ಅವರನ್ನು ಸನ್ಮಾನಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ಅದೇ ರೀತಿ ಗೌಸಿದ್ದೇಶ್ವರ ಒಂದು ಸನ್ಮಾನವನ್ನು ನೆರವೇರಿಸ್ತಕ್ಕಂಥ ಸನ್ಮಾನ್ಯ ಮಂಜುನಾಥ್ ಗೊಂಡಬಾಳ್ ಅವರು ಈ ಒಂದು ಸಮಾರಂಭದಲ್ಲಿ ಬಿ ಎಸ್ ಪಾಟೀಲ್ ಅವರಿಗೆ ಗೌಸಿದ್ದೇಶ್ವರ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ, ಅವರು ಕೂಡ ಸನ್ಮಾನಿಸಬೇಕು. ಅದೇ ರೀತಿ ದೇಸಾಯಿಗೌಡ ಪಾಟೀಲ್ ಕನಕಗಿರಿ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಅವರನ್ನು ಸನ್ಮಾನಿಸಬೇಕು. ಸಿ ಪಿ ಹುಣಸಿಕಟ್ಟಿ ಮತ್ತು ವಿ ಎಚ್ ಹುಣಸಿಕಟ್ಟಿ ಅವರು ಕೂಡ